व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावय नमः आविर्भूयादनघमहिमामानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनमन् गुरुगुण नमस्तुभ्यं भीमप्रबलतम कृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। महाभारतद चिंतकरिगे वंदनेगळु। श्रीकृष्णन अत्यंत हेच्चिन मुत्सुद्धितनवन्नु तोरिसुव राजकारणदल्ली राजकीयदल्ली राजदूतनागि कृष्ण मेरेद ಒಂದು ಅಪೂರ್ವ ಸನ್ನಿವೇಶ ಕೃಷ್ಣ ದೌತ್ಯ, ಪಾಂಡವರ ದೂತನಾಗಿ ಅನೇಕ ಮುಖಗಳಿಂದ ಕಂಗೊಳಿಸಿದ ಮಹಾಭಾರತದ ಮಹಾನಾಯಕ ಶ್ರೀಕೃಷ್ಣ ರಾಜಕೀಯದಲ್ಲಿ ಅರಸನಲ್ಲದಿದ್ದರೂ ಅರಸನಾಗಿ ಸಿಂಹಾಸನ ಏರದಿದ್ದರೂ ಅದಕ್ಕೂ ಹೆಚ್ಚಿನ ಅರಸೊತ್ತಿಗೆಗಳಲ್ಲಿ ರಾಜಕೀಯದ ಕೆಲಸ ನಡೆಸಿ ಎಲ್ಲರಿಗೂ ಅತ್ಯಂತ ಪ್ರಿಯನಾಗಿ ಕಂಡವ ಕೃಷ್ಣ ಪಾಂಡವರ ದೂತ, ದ್ರೌಪದಿಯ ಮಾನರಕ್ಷಕ ಅನ್ನುವುದಕ್ಕಿಂತಲೂ ಹೆಚ್ಚಿಗೆ ಇತಿಹಾಸ ಗುರುತಿಸುವಂತೆ ನಡೆದ ಒಂದು ದೊಡ್ಡ ಘಟನೆ ಕೃಷ್ಣನ ಅವತಾರ ಕಾರ್ಯದಲ್ಲಿ ಪಾಂಡವರ ದೌತ್ಯ, ಭೀಮಸೇನನ ಪಾರುಪತ್ಯದಲ್ಲಿ ನಡೆಯುವ ಮಹಾಭಾರತದ ಆ 100 ಕೌರವರ ಸಂಹಾರದಲ್ಲಿನ ಚಿಂತನೆಯ ಹಿನ್ನೆಲೆಯಲ್ಲಿ ಭೀಮನ ದೂತನಾಗಿ ಕೃಷ್ಣ ಹೋಗ್ತಾನೆ. ರಾಮನಾಗಿದ್ದಾಗ ಭಗವಂತನ ದೂತನಾಗಿ ಪ್ರಾಣತತ್ವ ಕೆಲಸ ಮಾಡಿತ್ತಲ್ಲ, ಅದರ ಸಂದಾಯ ಭೀಮನ ದೂತನಾಗಿ. ಭೀಮ ಹೇಳುವುದು ಮಾಸ್ಮಯುದ್ಧೇನ ಭೀಷಯೇಹೇ ಅಂತ, ನೀನು ಯುದ್ಧ ಆಗಲಿ ಅಂತ ಅಲ್ಲಿ ಪ್ರೇರಣೆಗೈಯಬೇಡ ಹೇಳಿ ಕಳಿಸ್ತಾನೆ. ಆದರೆ ಕೃಷ್ಣನಿಗೆ ಹೋಗುವಾಗಲೇ ಹೇಳಿರ್ತಾನೆ ತ್ವಯಿ ಭಾರಸಮಾಹಿತ ಅಂತ. ಭೀಮಸೇನ ನಾಳಿನ ಯುದ್ಧದಲ್ಲಿ ಪೂರ ಹೆಗಲು ಕೊಡಬೇಕಾದವನು, ಇಳೆಯ ಭಾರವನ್ನು ತಗ್ಗಿಸುವಲ್ಲಿ ಹೆಚ್ಚಿನ ಕೆಲಸ ಮಾಡುವವನು ನೀನೇ. ದ್ರೌಪದಿಗೂ ಹೇಳಿ ಹೋಗಿದ್ದಾನೆ ಕೃಷ್ಣ, ನಿನ್ನಂತೆ ತಲೆ ಕೆದರಿಕೊಂಡು ಅಳುವ ಎಲ್ಲರನ್ನು ತೋರಿಸ್ತೇನೆ ಅಂತ. ರಣಾಂಗಣದ ಕೊನೆಯಲ್ಲಿ ಯುದ್ಧದ ಅಂತ್ಯದಲ್ಲಿ ದ್ರೌಪದಿಯನ್ನು ಕರ್ಕೊಂಡು ಬಂದು ಕೃಷ್ಣ ತೋರಿಸ್ತಾನೆ. ಕೌರವರ ಹೆಣಗಳ ಮೇಲೆ ಉರುಳಾಡುತ್ತಿರುವ ಅವರ ರಮಣೀಯರನ್ನು, ಗೋಳಾಡುತ್ತಿರುವ ಹೆಂಗಳೆಯರನ್ನು. ಹಾಗಾಗಿ ಕೃಷ್ಣ ಸಂಧಾನಕ್ಕಿಂತ ಮೊದಲೇನೆ ನಡೆಯುವ ಸನ್ನಿವೇಶಗಳಿಗೆ ಪ್ರತಿಜ್ಞೆ ಮಾಡಿ ಮಾತು ಕೊಟ್ಟು ಹೊರಟಿದ್ದ. ಆದ್ರಿಂದ ಇದೊಂದು ವಿಚಿತ್ರವಾದಂತಹ ಕೃಷ್ಣನ ದೌತ್ಯ, ಅದ್ಭುತವಾದಂತಹ ಒಂದು ಭಗವಂತನ ಲೀಲೆ. ಇದನ್ನು ಲೀಲೆ ಅನ್ನೋದು ಮತ್ತೇನು ಹೇಳಲಿಕ್ಕೆ ಬರುವುದಿಲ್ಲ. ಅಂತಹ ಕೃಷ್ಣ ಅರಮನೆಗೆ ಬಂದಿದ್ದಾನೆ ಹಸ್ತಿನಪುರದಲ್ಲಿ. ಆತನಿಗೋಸ್ಕರ ವಿರೋಚಿತವಾದ ಸ್ವಾಗತ ವ್ಯವಸ್ಥೆ ನಡೆದಿದೆ. ಸುಮಾರು ರಾಜರು ಎಲ್ಲ ಸೇರಿದ್ದಾರೆ, 11 ಅಕ್ಷೋಹಿಣಿ ಸೈನ್ಯದ ಬಹಳ ದೊಡ್ಡ ದೊಡ್ಡ ನಾಯಕರೆಲ್ಲ ಸೇರಿದ ದೊಡ್ಡ ಸಭೆ ಅದು. ಅದರಲ್ಲಿ ಧೃತರಾಷ್ಟ್ರನಿಗೆ ಕೃಷ್ಣ ಅವನ ಅರಸೊತ್ತಿಗೆಯಲ್ಲಿ ನಡೆಯುವ ಅಚಾತುರ್ಯ ಆದ್ದರಿಂದ ಧೃತರಾಷ್ಟ್ರನಿಗೇನೆ ಸಂದೇಶವನ್ನು ನೀಡಿದ್ದಾನೆ. ಬಳಿಕ ಕೃಷ್ಣನ ಮಾತಿಗೆ ಸ್ಪಂದಿಸುತ್ತಾ ಪರಶುರಾಮರು ಅವತ್ತಿನ ಕಾಲದ ಹೋರಾಳುಗಳಿಗೆಲ್ಲ ವೀರಾಳುಗಳಿಗೆಲ್ಲ ಪರಮಗುರು ಅನಿಸಿದವರು. ದ್ರೋಣನ ಹತ್ತಿರ ಕಲಿತ ರಾಜಕುಮಾರರೆಲ್ಲ ಸೇರಿದವರಾದ್ದರಿಂದ ಯುದ್ಧಕ್ಕೆ
ಯುದ್ಧವನ್ನು ಬೆಂಬಲಿಸಲಿಕ್ಕೆ. ಆದ್ರಿಂದ ಪರಶುರಾಮ ನನ್ನ ಶಿಷ್ಯ ಹೇಳಿಕೊಟ್ಟದ್ದು ಕಲಿತವರು ನೀವು ತಾನೆ ಅಂತ ಹೇಳಿ ಬಹಳ ಚೆನ್ನಾಗಿ ಕೃಷ್ಣನ ಮಾತನ್ನೇ ಎತ್ತಿ ಹೇಳತ. ಕೃಷ್ಣ ಮತ್ತು ಅರ್ಜುನರ ಮೂಲರೂಪ ಪರಿಚಯಿಸಿ, ಯಾಕೆಂದರೆ ಶಾಸ್ತ್ರೀಯವಾದಂತಹ ಚಿಂತನೆಗಳು ಆ ಅರಸರಲ್ಲಿತ್ತು. ದುರ್ಯೋಧನನಿಗೇನೆ ಅಪ್ಪ ಹೇಳುವಾಗ ಹೇಳುತ್ತಾನೆ, ನೀನು ತುಂಬ ಓದಿದವ ಅಂತ, ಶಾಸ್ತ್ರಾಭ್ಯಾಸ ಚೆನ್ನಾಗಿ ಆಗಿದೆ ಅಂತ, ಪುರಾಣ ಇತಿಹಾಸಗಳನ್ನ ಬಗ್ಗೆ ನೀನು ತಿಳ್ಕೊಂಡಿದ್ದಿ ಅಂತ. ಇತಿಹಾಸ ಅಂದ್ರೆ ಹಳೆಯ ಚರಿತ್ರೆಗಳ ಬಗ್ಗೆ. ಆದ್ರಿಂದ ಆ ಕಾಲದಲ್ಲಿನ ರಾಜರಿಗೆಲ್ಲ ಪರಶುರಾಮನ ವೀರತನ ಗೊತ್ತಿದೆ ಚೆನ್ನಾಗಿ. ಪರಶುರಾಮರು ಹೇಳಿರತಕ್ಕ ನರನಾರಾಯಣರ ಚರಿತೆ ಅವರಿಗೆ ಅರ್ಥ ಆಗಿದೆ, ವೇದೋಕ್ತವಾದ ಚರಿತೆ, ಕೋಟಿಗಟ್ಟಲೆ ವರ್ಷದ ಇತಿಹಾಸ, ಮನ್ವಂತರ ಹಿಂದಿನ ವ್ಯಕ್ತಿತ್ವ. ಹಾಗಾಗಿ ಇದು ಮೊದಲಲ್ಲ, ಪರಶುರಾಮರ ಮಾತಾಗಲಿ ಪರಶುರಾಮರಿಂದ ಬಂದಿರತಕ್ಕ ಚರಿತೆಯಾಗಲಿ, ಭೀಷ್ಮರು ಅಗ್ರಪೂಜೆಯ ಸಂದರ್ಭದಲ್ಲಿ ಈ ಮಾತುಗಳನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿದ್ದಾರೆ. ಕೃಷ್ಣನ ಪೂರ್ವಾವತಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ, ಆದರೂ ನರನಾರಾಯಣರ ಬಗ್ಗೆ ಮುಚ್ಚಿಕೊಂಡಿದ್ದಾರೆ. ಅದನ್ನು ಪರಶುರಾಮ ಈಗ ಬಿಚ್ಚಿದ್ದಾನೆ. ಭೀಷ್ಮರು ಹೇಳದ ಮುಖಗಳು ಕೃಷ್ಣ ಮತ್ತು ಅರ್ಜುನರದ್ದು ಅಂತ, ಇದಕ್ಕೆ ಸರಿಯಾಗಿಯೇ ಸ್ಪಂದಿಸಿದ ನಾರದರು ಮುಂದೆ ಮಾತಾಡಿದ್ರು. ಧೃತರಾಷ್ಟ್ರನ ಆಶಯದಂತೆ ಕೃಷ್ಣ ದುರ್ಯೋಧನನಿಗೇನೆ ಪಾಂಡವರಿಗೆ ರಾಜ್ಯ ಕೊಡತಕ್ಕಂಥ ಪ್ರಸ್ತಾವ ಮಾಡಿದ್ದಾನೆ. ಭೀಷ್ಮರ ದ್ರೋಣರ ತೋಳಬಲದ ಆಸರೆಯಲ್ಲಿ ಯುದ್ಧವನ್ನು ಹೂಡುತ್ತೇನೆ ಎನ್ನತಕ್ಕಂಥ ದುರ್ಯೋಧನ ಅಹಮಿಕೆಗೆ ಉತ್ತರವಾಗಿ ಭೀಷ್ಮದ್ರೋಣರು ಪಾಂಡವರಿಗೆ ರಾಜ್ಯ ಕೊಡುವುದನ್ನೇ ಹೇಳುತ್ತಾರೆ. ಭೀಷ್ಮರ ದ್ರೋಣರ ಮಾತು ಮುಗಿದ ಬಳಿಕ ದುರ್ಯೋಧನನನ್ನು ಬಹಳ ಸುಂದರವಾಗಿ ಮಾತಾಡಿಸಿದವ ವಿದುರ, ಮಹಾಮತಿಯಾತ, ಮಹಾಪ್ರಾಜ್ಞ, ತುಂಬ ಮೇಧಾವಿ, ಪ್ರಧಾನಮಂತ್ರಿ, ಎಲ್ಲ ಅರಸರು ಒಪ್ಪುವ ವ್ಯಕ್ತಿತ್ವವನ್ನು ಪಡೆದ ವೇದವ್ಯಾಸರ ಶುದ್ಧವಾದ ಸುತ ಪುತ್ರ. ಅದರಿಂದ ವೇದವ್ಯಾಸರ ಒಂದು ಸುಂದರವಾದ ಕೊಡುಗೆ ಅನ್ನುವ ನೆಲೆಯಲ್ಲಿ ನಾವು ವಿದುರನನ್ನು ಕಂಡಾಗ ವಿದುರನ ಮಾತಿನ ಎತ್ತರ ಅರ್ಥ ಆಗ್ತದೆ, ಅವನ ಹೃದಯವಂತಿಕೆ ಹೊರಗೆ ಹಾರುತ್ತದೆ. ಆ ನೆಲೆಯಲ್ಲಿ ನೋಡಬೇಕು ವಿದುರನನ್ನು. ಭೀಷ್ಮದ್ರೋಣರು ಒಂದು ದೃಷ್ಟಿಯಿಂದ ಯುದ್ಧದ ಬಿಸಿ, ಜನಾಂಗದ ಹತ್ಯೆ, ಪಾಂಡವರ ಮೇಲಿನ ಪ್ರೀತಿ, ಧರ್ಮದ ಪ್ರತಿಷ್ಠೆ, ಇದರ ಬಗ್ಗೆ ಮಾತಾಡ್ತಾ ಇದ್ರೆ ವಿದುರ ಬೇರೆ ರೀತಿಯಿಂದ ಮಾತಾಡ್ತಾನೆ. ಜನರ ಸಾವು ನೋವಿನ ಬಗ್ಗೆ ಹೆಚ್ಚು ಒತ್ತು ಕೊಡದೆ ಧರ್ಮದ ಮೇಲೆ ಇರತಕ್ಕಂತಹ ಅವಸಾನದ ಬಗ್ಗೆ ಹೆಚ್ಚು ಗಮನಿಸದೆ ದುರ್ಯೋಧನನ ಎಳೆಯುವ ಕ್ರಮ ಹೇಗೆ ಅಂತ, ಒಬ್ಬ ದುರ್ಯೋಧನನಿಂದಾಗಿ ಆಗತಕ್ಕಂಥ ಅನಾಹುತಕ್ಕೆ ಅವನನ್ನು ಯಾವ ರೀತಿಯಲ್ಲಿ ನಾನು ಅಂಕುಶ ಹಾಕಬಹುದು ಒಬ್ಬ ಮಂತ್ರಿಯಾಗಿ. ಅದರಿಂದ ವಿದುರ ಬೇರೆ ರೀತಿಯಿಂದ ಯಾರೂ ನೋಡದ ಯಾರೂ ಹೇಳದ ಒಂದು ಮುಖವನ್ನು ಎತ್ತಿ ಹಿಡಿತಾನೆ. ದುರ್ಯೋಧನ ನಶೋಚಾಮಿ ತ್ವಾಮಹಂ ಭರತರ್ಷಭ, ನಿನ್ನ ಮೇಲೆ ನನಗೆ ಬೇಸರ ಆಗುವುದಿಲ್ಲ ಅಂತ ಹೇಳಿಬಿಟ್ಟ, ನಿನಗಾಗಿ ನಾನು ದುಃಖಿಸುವುದಿಲ್ಲ, ಪರದಾಡುವುದಿಲ್ಲ, ನಿನ್ನ ಈ ಅತಂತ್ರ ಸ್ಥಿತಿಯನ್ನೋ ದುರ್ಬರವಾಗಿರತಕ್ಕಂತಹ ಬದುಕನ್ನು ನಾನು ಅಳುವುದಿಲ್ಲ ಅಂತಾನೆ. ಒಬ್ಬ ಮಂತ್ರಿಯಾಗಿ ರಾಜಕುಮಾರ ಹಾಳಾಗ್ತಾ ಇದ್ದಾನೆ, ಹಾಳು ಮಾಡ್ತಾನಂದಾಗ ಎಷ್ಟು ಗಡಿಬಿಡಿಗೊಲ್ಲಬೇಕು, ಅದು ಬಿಟ್ಟು ಹೇಳ್ತಾನೆ ನಿನ್ನ ಬಗ್ಗೆ ಯಾಕೆಯ ನನ್ಗಳು ಅಂದ. ಎಲ್ಲರೂ ದುರ್ಯೋಧನನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹೇಳ್ತಾನೆ ನೀನು ಏನಾದ್ರೂ ಆಗಯ್ಯ, ನಿನ್ನ ಬಗ್ಗೆ ನನಗಲ್ಲ ಅಷ್ಟು ಕಾಳಜಿ. ದುರ್ಯೋಧನ ನಶೋಚಾಮಿ ತ್ವಾಮಹಂ ಭರದರ್ಷಭ ಅಂತಾನೆ. ಹೌದು, ಅಂದ್ರೆ ಮಂತ್ರಿಗಳಿಗೆ ರಾಜನೀತಿಯ ಪ್ರಕಾರ ರಾಜನನ್ನು ಬದುಕಿಸಬೇಕು, ರಾಣಿವಾಸದವರನ್ನು ನೋಡಿಕೊಳ್ಳಬೇಕು, ರಾಜಕುಮಾರರು ತಪ್ಪಿ ಹೋಗದಂತೆ ಅವರನ್ನು ಚೆನ್ನಾಗಿ ನೀತಿವಂತರನ್ನಾಗಿಸಬೇಕು, ಮಂತ್ರಿ ಪರಿಷತ್ತುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ, ರಾಜಸೇವಕರು ಹೇಗಿರ್ತಾರೆ, ಗೂಢಚರರು ಏನು ವರ್ತಿಸ್ತಾರೆ, ಪ್ರಜೆಗಳು ಹೇಗಿರ್ತಾರೆ ಎನ್ನುವುದರ ಬಗ್ಗೆ ಕುಲಂಕುಷವಾದ ಪರಿಜ್ಞಾನ ಬೇಕು ಅಂತ ಕ್ರಮ. ಮೊದಮೊದಲು ಅರಸೊತ್ತಿಗೆಯಲ್ಲಿರತಕ್ಕ ದೊಡ್ಡ ದೊಡ್ಡ ಜನರನ್ನು ರಕ್ಷಿಸುವ ಧರ್ಮ ಮಂತ್ರಿತ್ತು. ಅದರಿಂದ ಒಬ್ಬ ರಾಜಕುಮಾರ ದುರ್ಯೋಧನ ಇವತ್ತು ತುಂಬಾ
ಜನಾನುರಾಗಿಯಾಗಿ ಹನ್ನೊಂದಕ್ಷಯಣಿ ಸೈನ್ಯವನ್ನು ಒಟ್ಟುಮಾಡಿಕೊಂಡಿದ್ದಾನೆ. ಒಂದು ದೃಷ್ಟಿಯಿಂದ ನೋಡುವಾಗ, ಹೊರನೋಟದಲ್ಲಿ ನೋಡಿದಾಗ ನಾವು ಒಂದು ದೃಷ್ಟಿಯಿಂದ ಮತದ ಎಣಿಕೆಯಲ್ಲಿ ಹೆಚ್ಚು ಉಂಟು ಹೇಳಿದರೆ ದುರ್ಯೋಧನನಿಗೆ ಹೇಳಬೇಕು. ಮತದ ಎಣಿಕೆಯ ಮೂಲಕ ನಾವು ಒಳ್ಳೆಯವನು ಅಂತ ಹೇಳುವುದಾಗಿದ್ರೆ, ಗಟ್ಟಿ ಪಕ್ಷ ಅಂತ ಹೇಳುವುದಾದ್ರೆ ದುರ್ಯೋಧನನ ಪಕ್ಷವೇ. ಅದಲ್ಲ ಆಗಿದೆ ಇವತ್ತು. ಆದ್ರಿಂದ ನಮ್ಮ ಪಾಳೆಯದಲ್ಲಿ ನಿಂತ ಒಬ್ಬ ರಾಜಕುಮಾರನಿಗೆ ಜನರ ಬೆಂಬಲ ಇದೆ ಅಂತ ಹೇಳಿಕೊಂಡು ಪ್ರಧಾನಮಂತ್ರಿಯಾಗಿ ನಿಂತ ವಿದುರ ಸಂತೋಷ ಪಡ್ತಾ ಇಲ್ಲ. ಅದರ ಬದಲಿಗೆ ಹೇಳುತ್ತಾನವನು ರಾಜಕೀಯದ ತಂತ್ರದಲ್ಲಿ ಹೇಳುತ್ತಾನೆ. ಇವತ್ತಿನ ರಾಜ ನೆಲೆಯಲ್ಲಿ ಹೇಳುತ್ತಾನವ, ದುರ್ಯೋಧನನ ಶೋಚಾಮಿ ಅನ್ನ, ನಿನ್ನ ಬಗ್ಗೆ ನನಗೆ ಬೇಸರ ಆಗುವುದಿಲ್ಲ ಅಂದಾನೆ, ನಿನಗೋಸ್ಕರ ನಾನು ದುಃಖಿಸುವುದಿಲ್ಲ, ಅಳು ಪಡುವುದಿಲ್ಲ ಅಂದ. ಭರತರ್ಷಭ ಅಂತ ಕರೆದಿದ್ದ, ನೀನು ಭರತದ ವಂಶದಲ್ಲಿ ಬಂದಿರತಕ್ಕ ಒಬ್ಬ ದೊಡ್ಡ ಅರಸನಾಗಿ ಮೆರೆಯುವ ಸಾಧ್ಯತೆ ಉಳ್ಳವನಾಗಿರಬಹುದು, ಹಾಗೂ ಇರಬಹುದು ನೀನು ಭರತರ್ಷಭ ಅಂತ ಹೇಳಿಕೊಂಡು ಇವತ್ತು ಮೆರಿತಾ ಇದ್ದೀಯ. ನಿನಗೆ ವಿದುರನ ಲೆಕ್ಕದಲ್ಲಿ ಭರತರ್ಷಭ ಅಂದ್ರೆ ಭರತ ವಂಶದಲ್ಲಿ ದೊಡ್ಡ ಜನ ಅಂತಲ್ಲ, ವಿದುರನ ಲೆಕ್ಕದಲ್ಲಿ ಭರತ ವಂಶದವರು ನಿನಗೆ ದೊಡ್ಡ ಜನ ಆಗಿದ್ರು ಅಂತ. ಎರಡು ರೀತಿಯ ಸಮಾಸ ಮಾಡಲಿಕ್ಕೆ ಬರುತ್ತದೆ. ಭರತರು ಯಾರವನು? ದುಷ್ಯಂತನ ಮಗ ಭರತ, ಶಕುಂತಲೆಯಲ್ಲಿ ಬಂದವ, ಅತಿಮಾನುಷ ಶಕ್ತಿ ಸಂಪನ್ನ, ಅವನಿಂದಾಗಿ ವಂಶಕ್ಕೆ ಹೆಸರಾದತ್ತು. ಕೌರವರ ವಂಶಕ್ಕೆ ಭರತ ವಂಶ ಅಂತ ಹೆಸರು ಬಂದದ್ದು. ಆಚೆಗೆ ಈಚೆಗೆ ಎರಡು ಆಗಲೇ ಹೇಳಿಬಿಟ್ಟಿದ್ದಾರೆ, ನಿನ್ನಿಂದಾಗಿ ನಿನ್ನ ಮುಂದಿನವರಿಗೆ ಮಾತ್ರ ಅಲ್ಲ, ಈ ವಂಶದಲ್ಲಿ ನಿನ್ನ ಹಿಂದಿನವರನ್ನು ನಾವು ಕರೀತೇವೆ ಅಂತ, ಭರತ ವಂಶದವರು ಅಂತ. ಆದ್ರಿಂದ ಆ ಭರತ ವಂಶದಲ್ಲಿ ನೀನು ಬಂದೆ ಅಂತಲ್ಲ, ಭರತ ಋಷಭನಾಗಿದ್ದ ನೆನಪು ಮಾಡಲಿಕ್ಕೆ ಹೇಳಿತು. ಅವನನ್ನು ಸರ್ವದಮನ ಅಂತ ಕರೀತಾರೆ, ಭರತನನ್ನು ಕರೆದಿದ್ರು. ಅವನು ಸರ್ವದಮನನಾಗಿದ್ದ ಅಂದ್ರೆ ಯಾರ್ಯಾರನ್ನು ಚಚ್ಚುತ್ತಾ ಇರಲಿಲ್ಲ, ದುಷ್ಟರನ್ನು ಮಾತ್ರ, ಕ್ರೂರ ಮೃಗಗಳನ್ನು ಮಾತ್ರ, ರಕ್ಕಸರನ್ನು ಮಾತ್ರ. ಋಷಿಯ ತಾಣಗಳಲ್ಲಿದ್ದಾಗ ಬಂದಿರತಕ್ಕ ತೊಂದರೆ ಕೊಡುವ ರಕ್ಕಸರನ್ನು ಸಾರಾಸಗಟಾಗಿ ಮುರಿದು ಹಾಕ್ತಿದ್ದಂತೆ ಅವನು. ಆದ್ರಿಂದ ಅವನನ್ನು ಸರ್ವದಮನ ಅಂತ ಕರೆದ್ರು. ಪ್ರಾಣಿಗಳನ್ನು ಮಾತ್ರ ಅಲ್ಲ, ರಕ್ಕಸರ ಬಗ್ಗೆ, ಅವನ ಮೇಲಿರತಕ್ಕ ಅವನ ವೀರತನದ ಬಗ್ಗೆ ಹೆಸರು ಕೊಟ್ಟದ್ದು. ಆದ್ರಿಂದ ಭರತ ಈ ವಂಶದಲ್ಲಿ ಋಷಭ ಆಗಿದ್ದ, ನೀನು ಹೆಸರು ತೆಗೆಯುವ ವ್ಯಕ್ತಿಯಾಗಿ ಬಂದಿದ್ದೀಯ ಅಂತ. ಹಾಗೆ ಕಾಕುಸ್ವರದಲ್ಲಿ ಅವಹೇಳನೆ ಮಾಡುವಂತೆ ಇವನನ್ನು ಭರತರ್ಷಭ ಅಂತ ಕರೆದು, ಮತ್ತೆ ಯಾರಿಗಾಗಿ ನಾನು ಪರಿತಪಿಸುತ್ತೇನೆ ಕೇಳಿದರೆ, ಇಮೌತು ವೃದ್ಧೌ ಶೋಚಾಮಿ ಅಂತಾನೆ, ಇವರೀರುವರಿಗೋಸ್ಕರ ನಾನು ಅಳುತ್ತೇನೆ ಅಂದ. ವೃದ್ಧೋ ಮುದುಕರು ಅಂತಾನೆ, ಮುದುಕರಾಗಿದ್ದಾರೆ ಆಗಲಿ. ಯಾರವರು ಕೇಳಿದರೆ, ವೃದ್ಧವನ್ನುವುದರಿಂದ ಒಟ್ಟಿಗೆ ಆಯಿತು, ಎರಡು ವೃದ್ಧರು ನಿಜವಾಗಿಯೂ, ಧೃತರಾಷ್ಟ್ರ ಮತ್ತು ಗಾಂಧಾರಿ, ಅಣ್ಣ ಮತ್ತು ಅತ್ತಿಗೆ, ಅಣ್ಣನ ಹೆಂಡತಿ. ಆದರೆ ಇವನು ಬಿಡಿಸಿ ಹೇಳುತ್ತಾನೆ, ಹಾಗೆ ಹೇಳುವುದಿಲ್ಲ, ಇಮೌತ ವೃದ್ಧವು ಶೋಚಾಮಿ ಸಾಕಾಗತ್ತೆ. ವಿದುರ ಹೇಳುತ್ತಾನೆ, ಗಾಂಧಾರೀಂ ಪಿತರಂಚತೆ ಅಂತಾನೆ. ಅವನ ಮಾತು ಇಲ್ಲಿಯೇ ತಿವಿಯುವಂಥದ್ದು ನಮಗೆ. ಇಮೌತ ವೃದ್ಧವು ಶೋಚಾಮಿ ಅಂದರೆ ದ್ವಿವಚನದಲ್ಲಿ ಇರುವುದರಿಂದ, ಇರುವರನ್ನು ಅಂದದ್ರಿಂದ, ಯಾರಿರುವರಿಗೆ ಅನ್ನುವುದು ಆಯ್ತು, ಮುಗಿದೋಯ್ತು. ಅದು ಅದಕ್ಕೆ ಅನುಗುಣವಾಗಿ ವಿಶೇಷಣ ನಿಘ್ನವಾಗಿ ಹೇಳುವುದಾಗಿದ್ದರೆ, ಇಮೌತ ವೃದ್ಧವು ಶೋಚಾಮಿ ಪಿತರವು ಹೇಳಬೇಕು. ಮಾತಾಚ ಪಿತಾಚ ಪಿತರವು ಆದ್ರಿಂದ, ತೇ ಇರುವುದರಿಂದ, ನಿನ್ನ ತಂದೆ ತಾಯಿಗಳನ್ನು ಅಂತ ಒಂದೇ ಶಬ್ದದಲ್ಲಿ ಮುಗಿತದೆ. ವೃದ್ಧವು ಹಾಕುವ ಮೂಲಕ ಇದು ಸಂಸ್ಕೃತಜ್ಞರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುವ ಗೊತ್ತಾಗುವ ಸಂಗತಿ ಇದು. ಆದರೆ ಈ ಸಂಸ್ಕೃತವನ್ನು ವಿದುರ ಬಳಸಿದ ರೀತಿಯೇ ಬೇರೆ. ನಾವಾದರೂ ವಿದುರನಿಗೆ ಸಂಜಾಗಿ ಸಂಸ್ಕೃತ ಬರುವುದಿಲ್ಲ, ಸಂಭಾಷಣೆ ಶಿಬಿರದಂತೆ ಮಾತಾಡ್ತಾ ಇದ್ದಾನೆ ಹೇಳ್ಬೋದಿತ್ತು. ಇಮೌತ ವೃದ್ಧವು ಶೋಚಾಮಿ ಗಾಂಧಾರೀಂ ಪಿತರಂಚತೆ ಅಂತ ಒಂದೇ ಶಬ್ದದಲ್ಲಿ ಮುಗಿದೋಗ್ತಿತ್ತು. ಪಿತರ ಉಚ್ಚತೆ ಹೇಳಿದರೆ ಗಾಂಧಾರಿ ಬೇಕಾಗಿಲ್ಲ, ವಿಶೇಷ ಆದೊಂದು ಇನ್ನೇನು ಆಗದು, ಇನ್ನೇನು ಅಚಿರಾದೊಂದು, ಇನ್ನೇನು ಒಂದು ಶಬ್ದ ಹಾಕಿ ಬೇಕಾದ್ರೆ ದುಃಖದ ಶಬ್ದವನ್ನು ಉಲ್ಲೇಖ ಮಾಡುವ ಹಾಗೆ ಹೇಳಿ. ನಿನ್ನ ಈರುವರು ತಂದೆ ತಾಯಿಗಳನ್ನು ಯೋಚನೆ ಮಾಡುವಾಗ ನನಗೆ ಅಳು ಬರುತ್ತೆ ಅಂತ ಹೇಳ್ಬೋದಿತ್ತು. ಅದು ವಿದುರ ಹಾಗೆ ಹೇಳಲಿಲ್ಲ. ನಾನು ಹೇಳಿದೆ ವೇದವ್ಯಾಸರ ಪ್ರಯೋಗ ಇದು, ಇದು ವಿದುರನ ಮಾತು ಹೌದು. ವಿದುರನ ಅಭಿಪ್ರಾಯ ಹೇಗಿದೆ ಅಂತ ಹೇಳುವುದನ್ನು ಹೇಳತಕ್ಕಂಥ ವೇದವ್ಯಾಸರ ಮಹಾಭಾರತ ಓದಿತು. ವ್ಯಾಸರು ಶಬ್ದದ ಪ್ರಯೋಗ ಮಾಡುವಾಗ ಈ ಮೂಲಕ್ಕೆ ಹೋಗಿ ಬೈಲಿಕ್ಕೆ ಹೋಗಬೇಡದು. ವೇದವ್ಯಾಸರಿಗೆ ಸಂಸ್ಕೃತ ಗೊತ್ತಿಲ್ಲ, ಈ ವಿದುರನಿಗೆ ಸಂಸ್ಕೃತ ಗೊತ್ತಿಲ್ಲ ಆದರೂ ಪರವಾಗಿಲ್ಲ, ಆದರೆ ವೇದವ್ಯಾಸರಿಗೆ ಗೊತ್ತಿಲ್ಲ ಆಗಿಬಿಟ್ರೆ ವೇದವ್ಯಾಸರ ಪ್ರಯೋಗ. ವೇದವ್ಯಾಸರು ಇದನ್ನೆಲ್ಲ ಧ್ವನಿ ಅಂತೇವೆ ನಾವು. ಸಂಸ್ಕೃತದ ಸೊಗಸು ಎಲ್ಲಿ ಅತಿಶಯವಾಗಿ ನಮಗೆ ಭಾಷೆಯನ್ನು ಮೀರಿ ಗೊತ್ತಾಗುತ್ತೋ ಅಲ್ಲಿ ಅದನ್ನು ನಾವು ಧ್ವನಿ ಅಂತೇವೆ ಸಾಮಾನ್ಯವಾಗಿ. ಈ ಉದಾಹರಣೆ ಒಂದು ಹೇಳಿಬಿಡುತ್ತೆ ನಿಮಗೆ ಸುಲಭಕ್ಕೋಸ್ಕರ. ಪುರಾಣಗಳಲ್ಲಿ ಬರುವಂಥದ್ದು, ವಿಶೇಷವಾಗಿ ವಾಮನ ಪುರಾಣದಲ್ಲಿ ಕಾಣುತ್ತದೆ ಅದು. ಪಾರ್ವತಿ ರುದ್ರದೇವರನ್ನೇ ಪ್ರೀತಿಸ್ತಾಳೆ ಮದುವೆ ಆಗಬೇಕು ಅಂತ. ಎರಡನೇ ಬಾರಿ ಹುಟ್ಟಿ ಬಂದವಳು ಪಾರ್ವತಿ, ಮೊದಲು ಸತಿಯಾಗಿ ಮದುವೆ ಆಗಿದ್ದವಳು, ಇನ್ನು ಮದುವೆ ಆಗಿರಲಿಲ್ಲ. ಆಗ ಆ ಪಾರ್ವತಿ ಹತ್ರ ಈಶ್ವರನೇ ಮಾಣಿವೇಷದಲ್ಲಿ ಬಂದು ಸ್ವಲ್ಪ ಗಲಾಟೆ ಮಾಡುತ್ತಾನೆ, ಪ್ರಶ್ನಿಸ್ತಾನೆ,
ನೀನು ಇಷ್ಟಪಡತಕ್ಕಂತಹ ವರ ಮಹಾಶಯ ಏತರವನು ಅಂತ ಸ್ವಲ್ಪ ಚೇವಡಿಸ್ತಾನೆ, ಗಮ್ಮತ್ತು ಮಾಡುತ್ತಾನೆ. ಆಗ ಅವನು ಕೇಳುವುದು, ಗಂಡನಲ್ಲಿ ಇರಬೇಕಾಗಿರತಕ್ಕ ಒಂದಾದರೂ ಅವನ ಕೈಯಲ್ಲಿ ಉಂಟ ಅಂತ ಯೋಗ್ಯತೆಯಲ್ಲಿ. ತದಸ್ತಿಗಿಂ ವ್ಯಸ್ತಮಪಿ ತ್ರಿಲೋಚನೆ ಕಪಾಲಿನೇ ಅಂತ ಶಬ್ದ ಹಾಕಿ ಕೇಳುತ್ತಾಳು ಅವಳು. ಕಪಾಲ ಹಿಡಿದವನಲ್ಲಿ ನೀನು ಮದುವೆ ಆಗ್ತಿ ಹೇಳ್ತೀಯಲ್ಲ, ಇದು ಆಗ್ತದಾ ಹೋಗ್ತದಾ ಅಂತ. ಆ ಕಪಾಲಿ ಎನ್ನುವ ಶಬ್ದ ಗೌಜಿ ಕೊಡುವಂಥದ್ದು. ಕಪಾಲ ಅಂದರೆ ತಲೆಬುರುಡೆ. ತಲೆಬುರುಡೆ ಕೈಯಲ್ಲಿ ಇಟ್ಕೊಂಡವನಿಗೆ ನೀನೇನು ಮದುವೆ ಆಗ್ಲಿಕ್ಕೆ ಹೋಗ್ತೀನಿ ಅಂತ ಕೇಳಿದರೆ, ತಲೆಬುರುಡೆ ಕೈಯಲ್ಲಿ ಉಂಟು ಹೇಳಿದರೆ ಭಿಕ್ಷೆಗೆ ಪಾತ್ರೆಯೂ ಇಲ್ಲದವನು ಅಂತ ಅರ್ಥ. ತಲೆಬುರುಡೆ ಕೈಯಲ್ಲಿ ಉಂಟು ಹೇಳಿದರೆ ಅವನು ಸ್ಮಶಾನದಲ್ಲಿ ಇರೋನು, ಮನೆ ಇಲ್ಲದವನು ಅಂತ ಅರ್ಥ. ಹಾಗಾಗಿ ತಮಾಷೆ ಮಾಡುವ ರೀತಿಯ ಬಹಳ ಗೌಜಿ ಶಬ್ದ ಅದು. ಏನೂ ಇಲ್ಲದವನು, ತೀರಾ ಬಡವನು ಅನ್ನುವ ನೆಲೆಯಲ್ಲಿ ಒಬ್ಬ ವರನನ್ನು ಗುರುತಿಸಿ ಅವನು ನಿನಗೆ ಗಂಡಾಗಬಹುದಾ ಅಂತ ಹೆಣ್ಣಿಗೆ ಕೇಳತಕ್ಕಂತ ಒಂದು ಗೌಜಿ. ಇದಕ್ಕೆ ಧ್ವನಿ ಅಂದೇವೆ ನಾವು. ಏನು ಶಬ್ದ ಹಾಕ್ಲಿಕ್ಕೆ ಬರ್ತದೆ? ತ್ರಿಶೂಲಿನೇ ಹಾಕ್ಬೋದು, ತ್ರಿಲೋಚನೆ ಹಾಕ್ಬೋದು, ಏನು ಶಬ್ದ ಹಾಕ್ಲಿ ಇದು ನಡೀತದೆ. ಮೂರು ಶೂಲ ಹಿಡಿದು ಇಡೀ ಜಗತ್ತನ್ನು ಸಂಹಾರಿಣೆ ಅಂತ ಹಾಕ್ಬೋದು, ಸಂಹಾರ ಶಕ್ತಿ ಅಂತ. ಇದು ಯಾವುದು ಹಾಕದೆ ಶಬ್ದವನ್ನು ಕುಣಿಸಿ ವಿಷಯವನ್ನು ಬಹಳ ಚೆನ್ನಾಗಿ ತಿದ್ದುವಲ್ಲಿ ಅದಕ್ಕೆ ಆ ಶಬ್ದದ ಮೇಲೆ ಇರತಕ್ಕ ಧ್ವನಿ ಅಂತೇವೆ ನಾವು. ಅದರಂತೆ ಇಲ್ಲಿ ವೇದವ್ಯಾಸರು ವಿದುರನ ಬಾಯಲ್ಲಿ ಬಂದಿರತಕ್ಕ ಶಬ್ದದ ರಾಶಿಯಲ್ಲಿ ಅದ್ಭುತವಾದ ಒಂದು ಧ್ವನಿಯನ್ನು ತುಂಬಿಸಿದ್ದಾರೆ. ದುರ್ಯೋಧನ, ನಿನ್ನ ಬಗ್ಗೆ ಅಳು ಇಲ್ಲದಿದ್ದರೆ ಇವರಿರುವರಿದ್ದಾರ, ಇಮೌತು ವೃದ್ಧವು ಶೋಚಾಮಿ ಅಂತ ಹೇಳಿಬಿಟ್ಟ ಮೊದಲಿಗೆ, ವೃದ್ಧ ಶಬ್ದ ಹಾಕಿದ. ಮುದುಕರು ಅಂದ್ಬಿಟ್ಟ ಅವರ ಎದುರೇ ಅಣ್ಣ ಮತ್ತು ಅತ್ತಿಗೆಯರಿಗೆ ಇಡೀ ರಾಜರ ಗಡಣದಲ್ಲಿ. ನಿಜವಾಗಿ ಹೇಳಬೇಕಾದ ಇಮೌತು ರಾಜಾನವು ಅಂತ ಹೇಳಬಹುದು, ಅಥವಾ ಇನ್ನೇನು ನೃಪವು ಹೇಳಬಹುದು, ಇಮೌತು ನೃಪವು ಅಂತ ಹೇಳಬಹುದು, ವೀರವು ಹೇಳಬಹುದು, ಅಥವಾ ಅತ್ಯಂತ ಎತ್ತರದವರು ಅಂತ ಗುರುತಿಸಬಹುದು, ದೊಡ್ಡವರಂದು ಗುರು ಅಂತ ಹೇಳ್ಬೋದು. ನಿಮಗೆ ದೊಡ್ಡವರು ಹೇಳಬೇಕಾದ ವೃದ್ಧ ಶಬ್ದಕ್ಕಿಂತ ಗುರು ಶಬ್ದ ಬಳಸಲಿಕ್ಕೆ ಬರುತ್ತೆ. ಗುರುಗಳು ಅಂದ್ರೆ ಹಿರಿಯರು ಅಂತಲೇ ಅರ್ಥ, ವೃದ್ಧರು ಅಂತ ಅರ್ಥ. ವೃದ್ಧ ಶಬ್ದ ಬಳಸುವ ಮೂಲಕವೇ ಅವರನ್ನು ಸಣ್ಣದು ಮಾಡಿದ. ಮುದುಕರು ಅಂದ, ಈ ಮುದುಕರ ಬಗ್ಗೆ ನನಗೆ ಅಳು ಬರ್ತದೆ, ನೀನು ಯುವಕ ಹೋರಾಡ್ತೇನೆ ಹೇಳಿಕೊಂಡು ಹೋರಾಡಿ ಸಾಹಿತ್ಯ, ಮುದುಕರ ಕತೆ ಅಂತದು ಕೇಳ್ತಾನೆ. ವೃದ್ಧವು ಶೋಚಾಮಿ ಗಾಂಧಾರೀಂ ಪಿತರಂಚತೆ. ನೋಡಿ ಇಲ್ಲಿ ಗಾಂಧಾರಿ ಅಂದ, ಹೆಣಮಗಳ ಹೆಸರು ಅತ್ತಿಗೆ ಅಂತ ಹೇಳಲಿಲ್ಲ, ಹೆಸರು ಹೇಳಿದ. ಒಬ್ಬ ರಾಣಿಯ ಮಹಾರಾಣಿಯ ಹೆಸರು ಹೇಳುತ್ತಾ ಇದ್ದಾನೆ ಪ್ರಧಾನಮಂತ್ರಿಯಾಗಿ. ಧೃತರಾಷ್ಟ್ರನ ಹೆಸರು ಹೇಳಲಿಲ್ಲ, ಕೌರವಂ ಹೇಳಬಹುದಿತ್ತು ಹೇಳಲಿಲ್ಲ, ಧೃತರಾಷ್ಟ್ರ ಅಂತ ಹೇಳಲಿಲ್ಲ. ಪಿತರಂ ಅಂದ, ತಂದೆ ಅಂದ, ತಂದೆ ಯಾರದು ನಿನ್ನದು ಅಂದ. ಪಿತರಂಚತೆ ಅಂತ, ನಿನಗೆ ಅಪ್ಪ ಆಗಬಹುದು, ನನಗೇನಾಗಬೇಕು ಅಂತ ಇಲ್ಲವ? ದುರ್ಯೋಧನ ಕೇಳಬಹುದು. ಕೂಟದಲ್ಲಿ ಆದರೆ ದುರ್ಯೋಧನ ಮೆಲ್ಲ ಹಿಡಿದು ಬಿಡ್ತಾನೆ ವಿದುರನನ್ನು. ನನ್ನ ಅಪ್ಪನನ್ನು ಅಂತ ಹೇಳ್ತೀಯಲ್ಲ, ನಿನ್ನ ಅಣ್ಣನನ್ನು ಯಾಕೆ ಹೇಳೋದಿಲ್ಲ ಹೇಳ್ತಾನೆ, ಅದು ಕಷ್ಟವೇ. ಇಲ್ಲಿ ಹಾಕ್ಬಹುದು ನೋಡಿ, ಗಾಂಧಾರೀಂ ಭ್ರಾತರಂಚಮೇ. ನೋಡಿ, ನನಗೆ ಅಳು ಬರ್ತದೆ ನನ್ನ ಅಣ್ಣನ ಮೇಲೆ, ನನ್ನ ಪರದಾಡುವುದು ನೋಡುವಾಗ ನನಗೆ ತುಂಬಾ ಸಂಕಟ ಆಗುತ್ತೆ ಅಂತ ವಿದುರ ಹೇಳಬಹುದಿತ್ತು. ಅದು ಹೇಳದೆ, ನನ್ನ ಅಣ್ಣ ಅಂತ ಹೇಳದೆ, ನಿನ್ನ ಅಪ್ಪ ಅಂದ. ಇದು ಬೇಕು ಅಂತಲೇ ದುರ್ಯೋಧನನನ್ನು ಕೆಣಕುವ ಸಂಗತಿಯನ್ನು ಪಸರಿಸುವ ವಿಧಾನ ಲೋಕಕ್ಕೆ. ನಿನ್ನ ಅಪ್ಪನನ್ನು ನಾನು ನೋಡಿ ಅಳಬೇಕೀಗ, ನಿನ್ನ ಅಮ್ಮನನ್ನು ಹೇಳೋದಿಲ್ಲ, ನಿನ್ನ ಅಪ್ಪ ಅಂತ ಹೇಳಿ, ಸರಿ ಆಯ್ತಲ್ಲ ಈ ಶ್ಲೋಕ, ಸರಿ ಮಾಡುವ ಈಗ. ಇಮೌತು ವೃದ್ಧೌ ಶೋಚಾಮಿ ಮಾತರಂ ಪಿತರಂಚತೆ. ನೋಡಿ ಆಗತ್ತೆ, ನಿನ್ನ ಅಮ್ಮನನ್ನು ನೋಡುವಾಗಳು ಬರ್ತದೆ, ನಿನ್ನ ಅಪ್ಪನನ್ನು ನೋಡುವಾಗಳು ಬರ್ತದೆ. ನೀವು ಬಿಡಿಸಿ ಹೇಳಿದಾಗಲೂ ಸರಿ ಮಾಡಿ ಹೇಳಬಹುದಿಲ್ಲ, ನಾನು ಮಾಡಲಿಲ್ಲವ. ಗಾಂಧಾರೀಂ ಪಿತರಂಚತೆ ಅಂದ, ಗಾಂಧಾರಿ ಅಂತ ಶಬ್ದ ಹಾಕಿಬಿಟ್ಟ ಮತ್ತೆ. ಇದು ಚೆನ್ನಾಗಿ ಉಂಟು. ನೀನು ಅನ್ಯಾಯದ ಮಾರ್ಗವನ್ನು ಹಿಡಿದಿದ್ದಿ, ಇದರಿಂದಾಗಿ ಲೋಕಕ್ಕೆ ನಾಶಕ್ಕೆ ಕಾರಣ ಆಗುತ್ತೆ ಎನ್ನುವ ನೆಲೆಯಲ್ಲಿ ಭೀಷ್ಮದ್ರೋಣರೆಲ್ಲ ನಿನ್ನ ಪರಿಚಯ ಮಾಡಿಸಿ ಮಾತಾಡಿದ್ರು. ನಾನು ಹಾಗೆ ಹೇಳುವುದಿಲ್ಲ, ಇಮೌತು ವೃದ್ಧವು ಶೋಚಾಮಿ ಅಂದ. ನನಗೆ ಇಡೀ ಲೋಕ ಏನಾಗುತ್ತೆ ಅಂತ ದೊಡ್ಡ ಸಂಗತಿ ಅಲ್ಲ. ಈಗ ಇವತ್ತಿನವರೆಗೆ ಅರಸೊತ್ತಿಗೆಯಲ್ಲಿ ಬಹಳ ಸುಂದರವಾದ ಹೆಸರು ಪಡೆದು ಬಂದಿರತಕ್ಕಂಥ ವೇದವ್ಯಾಸರ ಮಗನಾದವ ದೊಡ್ಡವನಾದವ ಅಂತ ಹೇಳಿ ಧೃತರಾಷ್ಟ್ರ ಏನು ಕೂತಿದ್ದ, ಅವನ ಹೆಸರು ಹಾಳಾಗತ್ತೆ. ನನಗೆ ಹೊರಗೆ ಏನಾಗುತ್ತೆ ನೋಡುವುದಕ್ಕಿಂತ ಹೆಚ್ಚು ಒಳಗೆ ಏನಾಗಿದೆ ನೋಡಬೇಕಂದ. ಒಳಗೆ ಹಾಳಾದ ನಂತರ ಹೊರಗೆ ಹಾಳಾಗುವುದು, ಹೊರಗೆ ಹಾಳಾಗಿ ಅಲ್ಲ ಈಗ ಆಗುವುದಂದ. ಒಳಗೆ ಪೂರ್ತಿ ಹಾಳಾಗಿ ಹೋಗ್ತಾ ಉಂಟಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅದಕ್ಕೆ ಪಿತರಂಚತೆ ಅನ್ನ. ನಿನ್ನಪ್ಪ, ನಿನ್ನಪ್ಪ ಅಂದ್ರೆ ನಿನ್ನನ್ನು ಸಾಕಿದವ, ತಾತಿ ಇತಿ ಪಿತ ಅಂತ ಅರ್ಥ. ನಿನ್ನನ್ನು ಇವತ್ತಿನವರೆಗೆ ಹೀಗಾಗಲಿಕ್ಕೆ ರಕ್ಷಣೆ ಮಾಡಿದವ ಯಾರು ಕೇಳಿದ್ರೆ? ನಿನ್ನಪ್ಪ. ನನ್ನ ಅಣ್ಣ ಅಂತ ಹೇಳುವುದಿಲ್ಲ ಅಂದವ. ನನ್ನ ಅಣ್ಣನ ಯೋಗ್ಯತೆವನಲ್ಲಿ ಇಲ್ಲ. ನನ್ನ ಅಣ್ಣ ಅಂತ ಹೇಳಿದ್ರೆ ನನಗೆ ಪಾಂಡುವ ಬಣ್ಣ ಇದ್ದಾನೆ,
ಅವನ ಸಮಾನದ ಜನ ಗುರುತಿಸಿ ಯಾರು ನಾಳೆ ನೋಡಿ ಎಷ್ಟು ಓದಬೇಕು ನೋಡಿ ಎಷ್ಟು ಕಂಡ ಎಷ್ಟು ಹುಡುಕಬೇಕು ವಿದುರ ನಾನು ಮಾತಾಡಿಸಬೇಕಾದ್ರೆ ಸುಲಭವಾಗಿ ಪ್ರಾತರಂ ಶಬ್ದ ಆಗಿದ್ರೆ ವಿದುರನಿಗೆ ಇಬ್ಬರು ಅಂಡರಿದ್ದಾರೆ ಒಬ್ಬ ಪಾಂಡು ಇದ್ದಾನೆ ಅಯ್ಯೋ ಧೃತರಾಷ್ಟ್ರ ಇದ್ದಾನೆ ಪಾಂಡುವಿನ ಯೋಗ್ಯತೆಯನ್ನು ಎಷ್ಟು ಎತ್ತರದವ ಎಂತಹ ಅದ್ಭುತವಾದದ್ದು ಇಡೀ ಲೋಕದ ಮೇಲೆ ದಿಗ್ವಿಜಯ ಗೈದು ಸಂಪತ್ತನ್ನು ತಂದು ಇಲ್ಲಿ ಹಾಕಿ ಅಣ್ಣನಿಗೆ ತಮ್ಮನಿಗೆ ಹಾಕಿ ಆರಾಮೋದವ ಬದುಕಿದ್ದಾಗಲಿ ಚೆನ್ನಾಗಿರುವಾಗಲಿ ಉಪಯೋಗಿಸಿಕೊಳ್ಳಿ ಅಂತ ಅವನ ತೋಳಬಲದ ಆಸರೆಯಲ್ಲಿ ಹಸ್ತಿರಬ್ಬರ ಬೆಳೆದಿತ್ತು ಆಗ ಅವನ ತ್ಯಾಗ ಅವನ ಹೃದಯವಂತಿಕೆ ಅವನ ಮಕ್ಕಳಲ್ಲಿ ಇರತಕ್ಕಂಥ ಯೋಗ್ಯತೆ ಇದೆಲ್ಲ ಗುರುತಿಸುವಾಗ ನನ್ನ ಅಣ್ಣ ಅಂತ ನಿನ್ನನ್ನು ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ಅನ್ನೋ ನೆಲೆಯಲ್ಲಿ ಅವನು ಮಾತಾಡಲಿಲ್ಲ ನನ್ನ ಅಣ್ಣ ಅಂತ ನಾನು ನಿನ್ನನ್ನು ಗುರುತಿಸುವುದಕ್ಕಿಂತ ನನ್ನ ಅಣ್ಣ ಅಳತಾನಲ್ಲ ಅಂತ ನಾನು ಅಳುವುದಿಲ್ಲ ನಿನ್ನ ಅಪ್ಪ ಅಳತಾನೆ ಈಗ ನಿನ್ನ ಅಪ್ಪ ಅಂದ್ರೆ ಅದಕ್ಕೆ ಪಿತಾ ಅಂತ ಹೇಳಿದ್ ಪಿತಾ ಅಂದ್ರೆ ಎರಡೂ ಅರ್ಥ ಜನಕ ಅಂದ್ರೆ ಹೆತ್ತವ ತಂದವ ಅಂತ ಅದಕ್ಕೂ ಚೆನ್ನಾಗಿರುವಂಥದ್ದು ಪಿತೃ ಶಬ್ದ ಕರೆಯುವುದು ಪಾತೀತಿಯಿಂದ ರಕ್ಷಣೆ ಮಾಡುವ ಇವತ್ತಿನವರೆಗೆ ನಿನ್ನನ್ನು ಬೆಳಿಲಿಕ್ಕೆ ಬಿಟ್ಟವ ಯಾರು ಅಂದ್ರೆ ನಿನ್ನಪ್ಪ ಇಷ್ಟು ದೊಡ್ಡ ಅಧರ್ಮದ ಮೂರ್ತಿಯಾಗಿ ನೀನು ಬರಬೇಕಾದ್ರೆ ಈ ಲೋಕಕ್ಕೆ ಅದಕ್ಕೆ ಕಾರಣ ನಿನ್ನಪ್ಪ ನಿನ್ನಮ್ಮ ಅಲ್ಲ ಅದಕ್ಕೆ ಮಾತರಂ ಶಬ್ದ ಹಾಕಲಿಲ್ಲವ ಮಾತರಂ ಶಬ್ದ ಹಾಕಿದ್ರೆ ಮಾತೃ ಅಂತ ಹಾಕಿದ್ರೆ ನಿರ್ಮಾಣ ಬರ್ತದೆ ನಿರ್ಮಾತ್ರಿ ಅಂತ ತಯಾರು ಮಾಡಿದವಳು ಅಂತ ನಿನ್ನಮ್ಮ ನಿನ್ನನ್ನು ತಯಾರು ಮಾಡಿದ್ದಲ್ಲ ವಿದುರ ಹೇಳ್ತಾನೆ ನಿನ್ನಮ್ಮ ನಿನ್ನನ್ನು ಕಾಪಾಡ್ತಾ ಇಲ್ಲ ಇಂತಹ ಒಂದು ಅನ್ಯಾಯದ ಮೂಟೆಯನ್ನು ಇವತ್ತಿನವರೆಗೆ ಇದೇ ರೀತಿಯಾಗಿ ಇರಲಿಕ್ಕೆ ಕೊಟ್ಟದ್ದು ನಿನ್ನಮ್ಮ ಅಲ್ಲ ನಿನ್ನಪ್ಪ ಇಷ್ಟು ಬಿಡಿಸಿ ಹೇಳ್ದು ಇದೆಲ್ಲ ರಾಜಕೀಯದ ನೋಟಗಳು ಬಹಳ ಚೆನ್ನಾಗಿದೆ ಇದೆಲ್ಲ ಇದು ಧ್ವನಿಯ ಪರಾಕಾಷ್ಠೆ ಇದು ಬಹಳ ಆಳದಲ್ಲಿ ಗಂಟೆಗಟ್ಟಲೆ ಮಾತಾಡಿದ್ರೆ ಈ ಧ್ವನಿ ಮುಗಿಯುವುದಿಲ್ಲ ಒಂದು 100 ಪುಟ ಆಗುತ್ತೆ ಕೇವಲ ಒಂದು ವಿದುರನ ಈ ಧ್ವನಿ ಈ ವಾಕ್ಯದಲ್ಲಿ ಇರತಕ್ಕ ಧ್ವನಿಗಳು ನೋಡಿ ಹೇಳುತ್ತೇನೆ ಹೇಗಿರುತ್ತೆ ಅಂತ ನೋಡು ನಿನ್ನಪ್ಪ ನಿನ್ನ ಜೊತೆಯಲ್ಲಿ ಹಾಳಾಗಬಹುದು ನಿನ್ನಿಂದಾಗಿ ಯಾಕೆ ನಿನ್ನನ್ನು ರಕ್ಷಣೆ ಮಾಡೋದು ಅವನೇ ಯಾರು ಹೇಳ್ತಾರಲ್ಲ ಹೀಗೆ ಸಂಘದೋಷ ಅಂತಾರೆ ಒಂದು ಮಾವಿನ ಹಣ್ಣು ಕೊಳೆತಾರೆ ಅದರ ಪಕ್ಕದಲ್ಲಿ ಇದ್ದದ್ದು ಕೊಳೆಯುತ್ತೆ ಅದರಿಂದ ಕೊಳೆತದ್ದು ಮೊದಲು ತೆಗಿಬೇಕು ಬೆರಳು ಕೈ ಕತ್ತರಿಸಿಕೊಂಡವರಿಗೆ ಗೊತ್ತಿದೆ ಅದು ಯಾಕೆ ಅಂತ ಯಾಕೆ ಇಲ್ಲಾದ್ರೆ ಕಾಲ ಕತ್ತರಿಸಬೇಕಾಗತ್ತೆ ಅಂದಷ್ಟೇ ಮುಂದುವರಿಯುತ್ತೆ ಅಂತ ಅದರಂತೆ ಈ ದುರ್ಯೋಧನನ್ನು ಇಟ್ಟುಕೊಂಡು ನಿನ್ನಪ್ಪ ಕೊಳೆತ ಈಗ ಕೊಳೆತ ವ್ಯಕ್ತಿಯನ್ನು ಇಟ್ಟುಕೊಂಡು ಇವ ಕೊಳಿತಾ ಇದ್ದಾನೆ ನಾರತಾ ಇದ್ದಾನೆ ವಾಸನೆ ಬರತಾ ಇದ್ದಾನೆ ಆದ್ರಿಂದ ನಿನ್ನಪ್ಪ ಅಂತ ಹೇಳಿದೆ ಗಾಂಧಾರಿ ಅಲ್ಲ ಇವತ್ತೇನಾಗಿದೆ ಅಂದ್ರೆ ಗಾಂಧಾರ ದೇಶದ ಮಹಿಳೆ ನಮ್ಮ ಜೊತೆಯಲ್ಲಿ ಬಂದಿದ್ದಾಳೆ ಇನ್ನೊಂದು ದೇಶಕ್ಕೆ ನಮ್ಮ ಕೀರ್ತಿ ಪಸರಿಸಿದೆ ಇನ್ನೊಂದು ದೇಶಕ್ಕೆ ನಮ್ಮ ಪ್ರತಿಷ್ಠೆ ಅದು ಆಗಬೇಕಾಗಿದೆ ಇವತ್ತು ಅದು ಹಾಳಾಗ್ತಾ ಇದೆ ಅದಕ್ಕೆ ಗಾಂಧಾರಿ ಮಂದ ಒಂದು ಹೆಣ್ಣು ಒಂದು ಊರಿಗೆ ಬಂದರೆ ಆ ಊರು ಇವಿದರಿಂದಾಗಿ ಮೆರೆಯುತ್ತೆ ಗಂಡನ ಊರಿನಿಂದಾಗಿ ಅದರಿಂದ ಹಸ್ತಿನಪುರದ ಹೆಸರಿನಲ್ಲಿ ಆ ದೇಶದವರು ಹೇಳುವುದು ಕ್ರಮ ಗಾಂಧಾರ ದೇಶದ ಹುಡುಗಿ ಎಲ್ಲಿ ಹೋಗಿದ್ದೆ ಹೇಳಿದ್ರೆ ಹಸ್ತಿನಪುರಕ್ಕೆ ಹೋಗಿದ್ದೆ ಅಂತ ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಹಸ್ತಿನಪುರದಲ್ಲಿ ಕೇಳಿದಾಗ ಗಾಂಧಾರದವಳು ಹೇಳುವತಕ್ಕಂಥ ನೆನಪಿರುತ್ತದೆ ಹಿಂದೆಯೂ ಬಂದಿದೆ ಇದೇನು ಮೊದಲಲ್ಲ ಗಾಂಧಾರ ದೇಶದ ಹುಡುಗಿ ಈ ಭರತ ವಂಶದ ಕುಡಿಗಳಿಗೆ ಬರುವಂಥದ್ದು ಇದು ಮೊದಲಲ್ಲ ಹಿಂದೆ ಒಮ್ಮೆ ಬಂದಿದ್ದಾಳೆ ಅವಳು ಇನ್ನೊಬ್ಳು ಇವಳೆಲ್ಲ ಮತ್ತೊಬ್ಳು ಗಾಂಧಾರ ದೇಶದ ಹುಡುಗಿ ಅಫ್ಘಾನಿಸ್ತಾನ ಇವತ್ತಿನ ತಾಣ ಅದು ಆದ್ರಿಂದ ಗಾಂಧಾರಿ ಅವಳು ನನಗೆ ಅಳು ಬರುತ್ತೆ ಯಾಕೆಂದ್ರೆ ಒಂದು ದೇಶದ ಮಹಿಳೆ ನಿನ್ನಿಂದಾಗಿ ಆ ದೇಶಕ್ಕೆ ಹೆಸರು ಬರುತ್ತೆ ಇನ್ನು ಹೇಸಿಗೆ ಆಗತ್ತೆ ಹಸ್ತಿನಪುರದ ಹಾಳು ಗಾಂಧಾರದವರೆಗೆ ಅಂಟುತ್ತೆ ಹಸ್ತಿನಪುರ ಅಂದ್ರೆ ಇವತ್ತಿನ ಡೆಲ್ಲಿಯ ಪಕ್ಕದಲ್ಲಿತ್ತು ಇವತ್ತಿಲ್ಲ ಮುಳುಗಿ ಹೋಗಿದೆ ಅದು ಮೀರತ್ ಅಲ್ಲಿಂದ ಅಫ್ಘಾನಿಸ್ತಾನ ಕಾಬೂಲ್ ಪಕ್ಕ ಹಚ್ಚಿದವರೆಗೆ ಇಲ್ಲಿಂದ ಅಲ್ಲಿವರೆಗೆ ಹಾಳಾಗುತ್ತೆ ವಾಸನೆ ಬರಲಿಕ್ಕೆ ಶುರುವಾಗತ್ತೆ ಆದ್ರಿಂದ ಒಳ್ಳೆಯ ಒಂದು ದೇಶದ ಮಹಿಳೆ ಇಲ್ಲಿ ಬಂದು ನಿಂತಿದ್ದಾಳೆ ಅವಳು ಗಾಂಧಾರಿ ಇವ ಹೇಳ್ತಾನೆ ನಿನ್ನ ಕೈಯಲ್ಲಿ ದೇಶ ಉಳಿಯುವುದಲ್ಲ ಉಳಿಬೇಕಿದ್ದರೆ ಯಾರ ಕೈಯಲ್ಲಿ ಉಳಿಯುದಿದ್ದೆ ಅಂದ್ರೆ ಗಾಂಧಾರಿ ಕೈಯಲ್ಲಿ ದೇಶ ಉಳಿಯುತ್ತೆ ಅಂತಾನೆ ಗಾಂಧರತಿ ಅಂತ ಗಾ ಅಂದ್ರೆ ಗೋ ಅಂದ್ರೆ ನೆಲ ಅಂತ ಅರ್ಥ ಅದರಿಂದ ಗಾಂಧಾರಿ ಶಬ್ದ ಪ್ರಯೋಗ ಮಾಡಿದ ಅತ್ತಿಗೆ ಅಂತಲೂ ಹೇಳದೆ ಮಹಾರಾಣಿ ಅಂತಲೂ ತಿಳಿಸದೆ ಅಮ್ಮ ಅಂತಲೂ ಶಬ್ದ ಹಾಕದೆ ಪ್ರತ್ಯೇಕಗೊಳಿಸಿದ್ದೇ ಅದಕ್ಕೋಸ್ಕರ ವಿದುರ ಇಲ್ಲಾದ್ರೆ ಇಮೌತ ವೃದ್ಧವು ಶೋಚಾಮಿ ಮುಗಿಯಿತು ಗೆರೆ ಮುಗಿಯಿತು ವಿದುರನ್ನತ್ತು ಈ ಈರುವರಿಗೋಸ್ಕರ ಅಳುತ್ತೇನೆ ಮುದುಕರಿಗೋಸ್ಕರ ಅಳುತ್ತೇನೆ ಆಯ್ತು ಮುಗಿಯಿತು ಯಾರು ಅಂತ ಹೇಳಬೇಕಾಗಿರಲಿಲ್ಲ ಹೇಳಬೇಕು ಅಂತಲೇ ಹೊರಟ ವಿದುರ ಬಿಡಿಸಿ ತುಂಡರಿಸಿ ಜನರಿಗೆ ಅರ್ಥ ಆಗುವಂತೆ ಬೋಧನೆ ಮಾಡಿದ ಗಾಂಧಾರಿಯ ಮೇಲೆ ನನಗೆ ಅಳು ಬರುತ್ತೆ ಅಂದಾನೆ ನೆಲವನ್ನು ಧಾರಣ ಮಾಡುವ ಯೋಗ್ಯತೆ ಉಳ್ಳವಳು ಆಕೆ ಆಕೆ ನಿಜವಾಗಿಯೂ ಮಹಾರಾಣಿಯಾಗಿ ಉಳಿಬೇಕಿತ್ತು ಸಾಮ್ರಾಜ್ಯದಲ್ಲಿ ನೋಡಿ ನಾಳೆ ಉಳಿಲಿಲ್ಲ ಅವಳು ನೋಡಿ ಪಾಂಡವರು ಅರಸೊತ್ತಿಗೆ ಬಂದ ನಂತರ ಧೃತರಾಷ್ಟ್ರ ಇದ್ದಾನೆ ಇಲ್ಲ ಅಲ್ಲ ಬದುಕ್ತಾನೆ ಗಾಂಧಾರಿಯು ಇರ್ತಾಳೆ ಬದುಕ್ತಾಳೆ ಆದರೆ ಕುಂತಿ ರಾಜಮಾತೆ ಅಲ್ವಾ ಪಾಂಡವರ ಅಮ್ಮ ಆಕೆ ಅಲ್ವಾ ಅರಸೊತ್ತಿಗಿರುವುದು ಪಾಂಡವರ ಕೈಯಲ್ಲಿ ಅಲ್ಲ ಅದರಿಂದ ಕುಂತಿಗೆ ಆ ಪಟ್ಟ ನಿಲ್ತದೆ ಆದರೆ ಅವಳೇನು ತಾನು ಪಟ್ಟದ ಅರಸಿ ಅಂತ ಹೇಳಿಕೊಂಡು ಹಾರಿ ನಿಲ್ಲುವುದಿಲ್ಲ ಅವಳು ರಾಜಮಾತೆಯಾಗಿ ತನ್ನ ದರ್ಪವನ್ನು ಬೀರುವುದೇ ಇಲ್ಲ ಅದು ಬಿದ್ದು ಹೋಗ್ತದೆ
ಅದನ್ನು ವಿದುರ ಬಹಳ ಚೆನ್ನಾಗಿ ಹೇಳ್ತಾನೆ. ವಿದುರನಿಗೆ ಕುಂತಿಯು ಗಾಂಧಾರಿಯು ತುಂಬ ಅರ್ಥ ಆಗುವ ವ್ಯಕ್ತಿಗಳು, ಹತ್ತಿರದವರು. ಆದ್ರಿಂದ ಅವನು ಗಾಂಧಾರಿಯ ಬಗ್ಗೆ ಅಷ್ಟು ಮಮತೆಯಿಂದ ಆಡಿದ. ವೇದವ್ಯಾಸರ ಸೊಸೆಯಾಗಿ ನಿಂತವಳು ಎನ್ನುವ ನೆಲೆಯಲ್ಲಿ ವೇದವ್ಯಾಸರೇ ಮೊದಲು ಹೇಳುತ್ತಾರೆ, ಮಹಾಭಾರತ ಓದ್ಲಿಕ್ಕೆ ಹೋಗುವಾಗ ಸ್ವಲ್ಪ ನೋಡಿಕೊಳ್ಳಿ ಅಂತ. ವಾಸುದೇವಸ್ಯ ಮಹಾತ್ಮ್ಯಂ ಸಮ್ಯಕ್ ದ್ವೈಪಾಯನೋ ಬ್ರವೀತ್. ವೇದವ್ಯಾಸರು ಹೇಳಿದರು, ನಾನು ಕೃಷ್ಣನ ಮಹಿಮೆ ಚೆನ್ನಾಗಿ ಹೇಳಿದ್ದೇನೆ ಅಂತ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೃಷ್ಣನ ಮಹಿಮೆ. ಒಂದೊಂದು ಶಬ್ದಗಳಲ್ಲಿಯೂ ಕೃಷ್ಣನ ಅನೇಕ ವ್ಯಕ್ತಿತ್ವಗಳನ್ನು ತೋರಿಸಿಕೊಟ್ಟಿದ್ದಾರೆ. ಮುಂದೆ ಹೇಳ್ತಾರೆ ಅವರು, ಛತ್ತು ಪ್ರಜ್ಞಾಂ ಧೃತಿಂ ಕುಂತ್ಯಾಹ ಗಾಂಧಾರ್ಯಾಹ ಧರ್ಮಶೀಲತಾಂ ಅಂತಾರೆ. ಈ ಮೂರು ಜನರನ್ನು ಒಟ್ಟಿ ಹಾಕಿಬಿಡ್ತಾರೆ ಒಂದು ಗೆರೆಯಲ್ಲಿ. ಛತ್ತು ಪ್ರಜ್ಞಾಂ ಅಂತಾರೆ, ವಿದುರನ ಬುದ್ಧಿಮಂತಿಕೆಯನ್ನು ನೋಡಪ್ಪ ಅಂತಾರೆ. ಅವನ ಮೇಧಾವಿತನ, ಅವನ ಶಾಸ್ತ್ರದ ಅರಿವು, ಇದನ್ನು ಓದಿಕೊಂಡು ಹೋಗಬೇಕು. ವಿದುರ ಆದ ತಕ್ಷಣ ವಿದುರ ಬಂದ ಆಯ್ತು ಹೋಯಿತು ಅಂತ ಆಗ್ಬೇಡ. ವಿದುರನ ಮೇಧಾವಿತನ ಎಷ್ಟು ಜೋರಿದೆ ಅವನ ಗೆರೆಯಲ್ಲಿ ಎನ್ನುವುದು ಅರ್ಥ ಮಾಡಿಕೋ. ವೇದವ್ಯಾಸರು ಹೇಳುದು, ನಾನು ಹಾಗೆ ಬರೆದಿದ್ದೇನೆ ಅಂತ. ವಿದುರ ಬಂದಾಗ ನಾನು ಹಾಗೆ ತೋರಿಸಿದ್ದೇನೆ ಅಂತ. ಕೇವಲ ವಿದುರ ಪ್ರಜ್ಞಾವಂತ ಹೇಳಿಬಿಡುವುದಲ್ಲ, ಅವನ ಪ್ರಜ್ಞಾವಂತಿಗೆ ಎಲ್ಲಿ ಹೇಗೆ ಬಂದಿದೆ, ನಾಲ್ಕೇ ಮಾತಿನಲ್ಲಿ ಆದ್ರೆ ಎಷ್ಟು ಜೋರಾಗಿರ್ತದೆ ನೋಡಿಕೊಂಡು ಹೋಗು. ಧೃತಿಂ ಕುಂತ್ಯಾಹ, ಕುಂತಿ ಬಂದ್ಲು ಅಂದ್ರೆ ಎಂತಹ ಧೈರ್ಯದ ಮಹಿಳೆ ಅಂತ ಅರ್ಥ ಮಾಡಿಕೋ. ಅವಳ ಧೀರತನ, ಗಂಡ ಸತ್ತಿದ್ದರು ಇನ್ನೊಬ್ಬಳು ಹೆಂಡತಿಯ ಮಕ್ಕಳನ್ನೂ ಕಾಪಾಡಿಕೊಳ್ಳುವ, ಅದು ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಒಂದು ಚೂರು ಭೇದ ಇಲ್ಲದೆ ಪಂಚ ಪಾಂಡವರು ಎನ್ನುವುದು ಯುನಿಟ್ ಭಂಗ ಆಗದಂತೆ ನೋಡಿಕೊಂಡವಳು ಕುಂತಿ. ಯಾವ ಕಾಲದಲ್ಲಿ ಅವರು ಸಿಡಿದುಕೊಳ್ಳಿಲ್ಲ, ಪ್ರತ್ಯೇಕ ಆಗಲಿಲ್ಲ. ಇದು ತಾಯಿಯ ಗೌಸಿ. ಅವಳು ಹೇಳ್ತಾಳೆ, ಬಕಾಸುರನ ಆಹುತಿಗೋಸ್ಕರ ಭೀಮನ ಪ್ರಯೋಗ ಆಗುವಾಗ ಆ ಬ್ರಾಹ್ಮಣ ದಂಪತಿಗಳು ಕೇಳ್ತಾರೆ, ಮಹಾತಾಯಿಯೇ ನಿನಗೆ ಮಕ್ಕಳು ಹೆಚ್ಚಾಯ್ತೋ ಅಂತ. ನನ್ನ ಐವರು ಮಕ್ಕಳಲ್ಲಿ ಒಬ್ಬ ಹೋಗ್ತಾನೆ ಅಂತ ಹೇಳ್ತಾಳೆ ಇವಳು ಬಂಡಿ ಅನ್ನದ ಜೊತೆಯಲ್ಲಿ. ಆಗ ಅವ್ರು ಕೇಳುದು, ನಿನಗೆ ಐವರು ಹೆಚ್ಚಾಗ್ತದ ಕುಂತಿ? ಅವಳು ಹೇಳ್ತಾಳಾಗ, ಅವಳು ಹೇಳೋ ಮಾತು ಕೇಳಬೇಕು ಕುಂತಿದ್ದು, ನನಗೆ ನೂರು ಮಕ್ಕಳಿದ್ರೂ ಹೆಚ್ಚಾಗುವುದಿಲ್ಲ. ಆ ರೀತಿಯಾಗಿ ಬದುಕಿರ್ತಾರ ಅವ್ರು ಹೇಳ್ತಾಳು. ಅವಳು ಬೇಕು ಅಂದ್ಲೆ ಗಾಂಧಾರಿಯ ಎದುರಂಗಡಿಯಾಗಿ ಮಾತಾಡ್ತಾಳು, ನನಗೆ ನೂರು ಮಕ್ಕಳಿದ್ದರೂ ಹೆಚ್ಚಾಗುವ ಮಕ್ಕಳು ಆಗುವುದಿಲ್ಲ ಅವರು, ಅಷ್ಟು ಚೆನ್ನಾಗಿ ಅವರನ್ನು ನಾನು ದುಡಿಸಿಕೊಳ್ಳುತ್ತೇನೆ ಅಂತಾಳೆ. ಅಂತಹ ಕುಂತಿಯ ಮೆಚ್ಚುಗಾರಿಕೆ, ಗಾಂಧಾರಿಯ ಧರ್ಮಶೀಲತಾ, ಗಾಂಧಾರಿಯ ಧರ್ಮನಿಷ್ಠೆ, ಅದನ್ನು ಉಲ್ಲೇಖ ಮಾಡ್ತಾರೆ ವ್ಯಾಸರು. ಗಾಂಧಾರಿ ಬಂದ್ಲು ಅಂದರೆ, ಗಾಂಧಾರಿಯನ್ನು ಹೇಳಿದ್ರು ಅಂದರೆ ಗಾಂಧಾರಿಯ ಧರ್ಮನಿಷ್ಠೆ ಬಗ್ಗೆ ಎಚ್ಚರ ಆಗಲಿ ಅಂತಾರೆ. ಧರ್ಮಶೀಲತಾ, ಧರ್ಮ ಸ್ವರೂಪಳಿದ್ದಾಳೆ ಅವಳು, ಅಧರ್ಮದ ಹತ್ತಿರಕ್ಕೆ ಸುಳಿಯುವುದೇ ಇಲ್ಲ ಅವಳು, ಸ್ವಾರ್ಥದ ಹತ್ತಿರದಲ್ಲಿ ಬರುವುದಿಲ್ಲ ಅವಳು. ಯಾವುದು ಶುದ್ಧವಾದ ಪರಾರ್ಥವೋ, ಪರ ಅಂದ್ರೆ ಉತ್ತಮವಾದ ವಸ್ತುವೋ ಅದರ ಬಗ್ಗೆ. ಅದರಿಂದ ಗಾಂಧಾರಿಯ ಬಗ್ಗೆ ವಿದುರ ಹೇಳುತ್ತಾನೆ, ಅರ್ಥ ಆಗಿಕೊಂಡ ವಿದುರ ಹೇಳುತ್ತಾನೆ, ಗಾಂಧಾರೀಂ ಶೋಚಾಮಿ. ಗಾಂಧಾರಿ ಅಂದ್ರೆ ಯಾರು ನೋಡಿ, ಗಾಂಧ್ ಗೋ ಅಂದ್ರೆ ಏನು ಮತ್ತೆ ಹೇಳಿ ಆಯ್ತಲ್ಲ ನೀವು, ಇಲ್ಲ ಒಂದೇ ಹೇಳಿದ್ ಇನ್ನೊಂದು ಹೇಳುತ್ತೇನೆ. ಗೋ ಅಂದ್ರೆ ಮಾತು ಅಲ್ವಾ ಅರ್ಥ? ಹೌದು, ಮಾತು ಹೊತ್ತವಳ ಅವಳು, ಮಾತು ಬಿಟ್ಟವಳಲ್ಲ ಅವಳು. ನಿನ್ನಪ್ಪ ನಿನ್ನಪ್ಪ ಮಾತು ಬಿಟ್ಟವ, ಮಾತು ಹೊತ್ತವಲ್ಲ. ಇವತ್ತು ಆಗಬೇಕಾ ಸನ್ನಿವೇಶ ಏನು? ಜೂಜಾಡಿದ್ದೀರಿ, ಜೂಜಿನ ನಂತರದಲ್ಲಿ ಪಣದಂತೆ ಹೇಳಿಕೊಂಡಿದ್ದೀರಿ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಮುಗಿಸಿ ಬಂದ್ರೆ ಮತ್ತೆ ವಾಪಸ್ಸು ಕೊಡ್ಲಿಕ್ಕೆ ಇಂದ್ರಪ್ರಸ್ಥ. ಸರಿ ತಾನೆ, ಮುಗೀತಲ್ಲ, ಬಂದ್ರಲ್ಲ, ಹೇಳಿಕೊಂಡು ತಿರುಗಿದ್ರಲ್ಲ, ಅಜ್ಞಾತವಾಸ ಮುಗಿದಿದೆ, ಯಾರೂ ಸಿಕ್ಕಿಬಿದ್ದಿದ್ದಿಲ್ಲ, ಮತ್ತೊಮ್ಮೆ ವನವಾಸ ಅಜ್ಞಾತವಾಸ ಮಾಡೋ ಪ್ರಸಂಗ ಇಲ್ಲ. ಭೀಷ್ಮರು ಒಪ್ಪಿದ್ದಾರೆ, ದ್ರೋಣರು ಹೇಳಿದ್ದಾರೆ, ಎಲ್ಲರೂ ಬ್ರಾಹ್ಮಣರು ತಿಳಿಸಿ ಆಗಿದೆ, ಪುರೋಹಿತರು ಹೇಳಿ ಆಗಿದೆ, ಒಪ್ಪಿಗೆ ಆಗಿದೆ, ಇನ್ನಿಲ್ಲ ಹೇಳಲಿಕ್ಕಿಲ್ಲ. ಅದು ಆ ಪ್ರಕಾರ ಆಗಲಿಲ್ಲ, ಈ ಪ್ರಕಾರ ಆ ಪಂಚಾಂಗ ಪ್ರಕಾರ ಬರಲಿಲ್ಲ, ಈ ಅದೆಂತ ಪ್ರಶ್ನೆ ಇಲ್ಲ. ಕಾಲದ ವ್ಯವಸ್ಥೆ, ಒಂದು ವ್ರತದ ಧರ್ಮದ ಪ್ರತಿಜ್ಞೆ ವ್ಯವಸ್ಥೆ ಹೇಗೆ ಅಂತ ನಡೆಸಿಕೊಡುವುದು. 10 ವರ್ಷದ ಯಾಗ ಮಾಡಿ ಅಂದ್ರೆ ಹೇಗೆ ಲೆಕ್ಕ? ಅದು ಯಾವ ಪಂಚಾಂಗಕ್ಕೆ ಪ್ರಶ್ನೆ ಇಲ್ಲ, ಇಷ್ಟು ಮಾಡುದು ಅಂತ ಹೇಳಿಬಿಟ್ಟಿದ್ದಾರೆ ಅವರು. ದೀರ್ಘಕಾಲದ ವ್ಯವಸ್ಥೆಯನ್ನು ಕಾಲದಲ್ಲಿ ಹೇಗೆ ನಡೆಸುವುದು ಅಂತ ವ್ಯವಸ್ಥೆ ಆಗಿ ಹೋಗಿದೆ. ಅದು ಒಂದು ದೇಶದವರಿಗೆ, ಒಂದು ಪಂಗಡದವರಿಗೆ, ಒಂದು ಜಾತಿಯವರಿಗೆ, ಒಂದು ಪ್ರತ್ಯೇಕ ಅಲ್ಲ, ಶ್ರುತಿಯ ವ್ಯವಸ್ಥೆ. ಅದನ್ನ ಪಾಂಡವರದ್ದು ಮಾತಿನಂತೆ ಕರಾರಿನಂತೆ ನಿಯಮ ಮುಗಿದಿದೆ, ಕಟ್ಟಳೆ ಕಳೆದಿದೆ. ಮಾತು ತಪ್ಪಿಸುವುದು ಯಾರೀಗ? ಕೊಡುವುದಿಲ್ಲ ಅಂತ, ಬೇಕಾದ್ರೆ ಯುದ್ಧ ಮಾಡಿ ತಗೊಳ್ಳಿ ಅಂತ ಹೇಳಿಕೊಂಡು ಬಿಟ್ಟದ್ದು ಯಾರು? ಸೈನ್ಯ ಒಟ್ಟು ಮಾಡುವುದು ಯಾರು? ಕೌರವರು. ಆದ್ರಿಂದ ಕೊಟ್ಟುಬಿಡಿ, ಅನ್ಯಾಯ ಬೇಡ ಅಂತ ಒಪ್ಪಿಗೆ ಕೊಡುವವಳು ಅವಳು ಗಾಂಧಾರಿ. ಗಾಂಧಾರಿ, ವಿದುರ, ಭೀಷ್ಮ, ಗಾಂಧಾರಿ, ಕೃಪಾ ಇವರೆಲ್ಲ ಒಪ್ಪಿಗೆ ಕೊಡುವವರು. ಒಪ್ಪಿಗೆ ಕೊಡದೆ ಕಷ್ಟಪಡುವವ, ಪರದಾಡುವವ ಅಪ್ಪ ಮತ್ತು ಮಗ. ಆದ್ರಿಂದ ಗಾಂಧಾರಿಯ ಮಾತು ಬಂದಾಗ ನಾವು ನೋಡಬೇಕು ಧೃತರಾಷ್ಟ್ರ ಹೇಗಿರ್ತಾನೆ ಅಂತ. ಅದಕ್ಕೆ ಪ್ರತ್ಯೇಕ ಮಾಡಿಬಿಟ್ಟ, ಇಬ್ಬರ ಧೋರಣೆ ಬೇರೆ ಇದೆ ಅಂದ ವಿದುರ. ಒಟ್ಟಿಗೆ ಹೇಳಿದ, ಇಮೌತು ವೃದ್ಧವೂ ಶೋಚಾಮಿ ಅಂದ. ಆದ್ರೆ ಇಬ್ಬರದ್ದು ಮುಂದೆ ಆಗತಕ್ಕಂತ ಪರದಾಟ ಒಂದೇ ಬಗೆ.
ಅದ್ರದ್ದು ಒಟ್ಟು ಹೇಳಿದ. ಗಂಡ ಹೆಂಡತಿಯರಾದ್ರಿಂದ, ಅರಸರಾಗಿ ಮಹಾರಾಜರಾಗಿ ಮಹಾರಾಣಿಯರಾಗಿ ಮೆರೆದದ್ದರಿಂದ. ಆದರೆ ಇರುವರ ಮನೋಭಿಪ್ರಾಯಗಳು ಮಾತ್ರ ಬೇರೆ, ಅವರು ದುಃಖ ಅನುಭವಿಸುವಲ್ಲಿ ಆದ ಹೆಚ್ಚು ಕಡಿಮೆ ಬೇರೆ. ರಾಜ್ಯ ಕೊಡಿಯಿಂದ ಹೇಳಿಕೊಂಡು, ರಾಜ್ಯ ಕೊಡಿ ಮಾತ್ರ ಅಲ್ಲ, ಗಾಂಧಾರಿ ದುರ್ಯೋಧನನ್ನು ಬಿಡಿಯಿಂದ ಹೇಳಿಕೊಂಡ ತಾಯಿ ಅವಳು, ಅವಳ ಮಾತು ಅದು ಇದೆ. ಆದ್ದರಿಂದ ದುರ್ಯೋಧನನನ್ನೇ, ಮನೆಯ ಹಾಳನನ್ನೇ, ಒಂದು ಇಡೀ ವಂಶವನ್ನು ಹಾಳ ಮಾಡತಕ್ಕಂಥ ಒಂದು ಕೊಳೆತ ಭಾಗವನ್ನೇ ಹೊರಗಿಡಿ ಅಂತ ಹೇಳಿದವಳು ಗಾಂಧಾರಿ. ಇಡಲಾಗದೆ ಪರಿತಪಿಸಿಕೊಂಡು ನುಂಗಲಾರದೆ ಅದನ್ನು ಕಟ್ಟಿಕೊಂಡವ ಧೃತರಾಶ. ಅದರಿಂದ ಎರಡು ಬೇರೆ. ಅದಕ್ಕೆ ಪಾತಿ ಇತಿ ಪಿತ ಅಂತ ಮಾಡಿದ, ಅವನನ್ನು ರಕ್ಷಣೆ ಮಾಡಿ. ಒಬ್ಬ ಕಳ್ಳನನ್ನು, ಸುಳ್ಳನನ್ನು, ಮೋಸಗಾರನನ್ನು, ಅನ್ಯಾಯಗಾರನನ್ನು, ಅಧರ್ಮನಿಷ್ಠನನ್ನು ಒಪ್ಪಿಕೊಳ್ಳುವವ, ಅವನ ರಕ್ಷಣೆ ಮಾಡುವವನು ಅಷ್ಟೇ ಪಾಪಿ ಆಗ್ತಾನೆ, ಅಷ್ಟೇ ಅನ್ಯಾಯ ಆಗ್ತಾನೆ ಅವನು, ಅಷ್ಟೇ ಅಧರ್ಮಿ ಆಗ್ತಾನೆ. ಅದಕ್ಕೋಸ್ಕರ ಪಿತರಂಚತೆ ಅಂದ, ನಿನ್ನ ಅಂದ, ನಿನ್ನ ಅಮ್ಮ ಅಂತ ಹೇಳಲಿಲ್ಲ. ಅಮ್ಮನ ಮೇಲೆ ಭಾರಿ ಒಲುಮೆ ಇದೆ ಮತ್ತೆ ದುರ್ಯೋಧನನಿಗೆ. ಅಂತಹ ಅಮ್ಮನ ಮೇಲೆಯೂ, ಧರ್ಮಾತ್ಮಳ ಮೇಲೆಯೂ ಅವನಿಗೆ ಒಂದು ಬಗೆಯಲ್ಲಿ, ಒಂದು ರೀತಿಯಲ್ಲಿ ಗೌರವ ಇದೆ. ಆದ್ರಿಂದ ನಿನ್ನಮ್ಮ ಅಂತ ಶಬ್ದ ಹಾಕಲೇ ಇಲ್ಲ. ನಿನ್ನಮ್ಮ ಹಾಕಿದ ತಕ್ಷಣ ಅವನು ಸ್ವಲ್ಪ ಒಳಗಿನಿಂದ ಸಾಫ್ಟ್ ಆಗಿ ಏನೋ ಒಂದು ಮುಖ ಬರಬಹುದು. ಏ ನಿನ್ನಮ್ಮ ಅಂತ ನಾನು ಹೇಳೋದಿಲ್ಲ ಅಂದ. ನೀನೆಲ್ಲಿ, ಅಮ್ಮ ಎಲ್ಲಿ ಅಂತ ಇದ್ರೂ ನೋಡಿ ಜೋರು ಮಾಡ್ತಾನೆ. ನಿನ್ನ ಅಮ್ಮ ಅಂತ ಹೇಳಿಕೊಳ್ಳುವ ನಾಲಿಗೆಯನ್ನೇ ಎತ್ತಿಕೊಳ್ಳದೆ ಹೇಗೆ ದುರ್ಯೋಧನ ಚಿಕ್ಕಪ್ಪ ಅಂತ ಕರೆಯುವುದೇ ಇಲ್ಲ, ತಂದೆ ತಮ್ಮ ಅಂತ ಕರೆಯುವುದೇ ಇಲ್ಲ ವಿದುರನನ್ನು. ವಿದುರನನ್ನು ದಾಸಿಪುತ್ರ ಅಂತ ಕರೆಯುದವ, ಕ್ಷತ್ತ ಅಂತ ಕರೆಯುದು. ಹಾಗಾಗಿ ಅವನನ್ನು ಯಾವ ರೀತಿಯಿಂದ ದುರ್ಯೋಧನ ಸಾಂಬಂಧಿಕವಾಗಿ ಗೌರವದ ಶಬ್ದದಲ್ಲಿ ಗುರುತಿಸುವುದಿಲ್ಲವೋ ಅದರಂತೆ ವಿದುರನು ಸಹ ಎಲ್ಲ ಜನರ ಎದುರು ಮಾತಾಡುವಾಗ ದುರ್ಯೋಧನನ ಅಮ್ಮನನ್ನು ಗಾಂಧಾರಿಯಿಂದಲೇ ಕರೆದು ಬಿಡ್ತಾನೆ. ತುಂಬಾ ಅರ್ಥದಲ್ಲಿ ಮಾತು ಉಳಿಸಿಕೊಂಡವಳು, ನೀನು ಮಾತು ಬಿಟ್ಟವ, ನಿನ್ನಪ್ಪನು ಮಾತು ಬಿಟ್ಟವ. ಹೀಗೆ ಇಷ್ಟು ಆಳವಾದಂತಹ ವಿಶಾಲವಾದಂತಹ ಅರ್ಥಗಳಲ್ಲಿ ವಿದುರ ಮಾತಾಡ್ತಾನೆ. ಇಮೌತ್ ವೃದ್ಧೌ ಶೋಚಾಮಿ ಗಾಂಧಾರೀಂ ಪಿತರಂಚತೆ ಅಂತಾನೆ. ಯಾಕೆ, ಏನಾಯಿತು ಕೇಳಿದೆ? ಯೌ ಅನಾಥೌ ಚರಿಷ್ಯೇತೆ, ಅವರಿಗೆ ಜನರೇ ಇಲ್ಲ, ಅನಾಥರಾಗ್ತಾರೆ ಅಂತ. ನನಗೆ ಅಳು ಬರುವುದು ಯಾಕೆಂದ್ರೆ ನಿನ್ನ ತಂದೆ ತಾಯಿಗಳು ಅನಾಥರಾಗ್ತಾರೆ, ಅನಾಥರಾಗ್ತಾರೆ, ಅನಾಥರಾಗಿ ನಾನಿಲ್ವಾ ಬದುಕಿ? ಮಕ್ಕಳಿದ್ರೆ ತಂದೆ ತಾಯಿಗಳಿಗೆ ಕ್ಷೇಮ ಅಂತ ಅರ್ಥ. ನೋಡಿ ಆ ಕಾಲದಲ್ಲಿ ಕ್ರಮವೇ ಹಾಗೆ, ರಕ್ಷಂತಿ ಸ್ಥಾವಿರೇ ಪುತ್ರಾಹ ಅಂತ. ಅದು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಲ್ಲ, ನಪುಂ ಸ್ವಾತಂತ್ರ್ಯ ಅರ್ಹತೆಯು. ಒಬ್ಬ ತಂದೆಯು ಆದರೆ ತಂದೆಗೆ ಮಾರ್ಗಗಳು ಜಾಸ್ತಿ ಇವೆ ಅಂತ. ತಂದೆಯಾದವನಿಗೆ ಮುದುಕನಾದಾಗ, ವಾನಪ್ರಸ್ಥನಾಗುವಾಗ ಹೆಂಡತಿ ಸಮೇತ ಇದ್ದರು, ವಾನಪ್ರಸ್ಥದ ನಂತರದ ಧರ್ಮವನವನ್ನು ಸನ್ಯಾಸ ಸ್ವೀಕರಿಸಿದರೆ ಯಾರು ಇಲ್ಲ. ಸನ್ಯಾಸದಲ್ಲಿಯೂ ಕುಟೀಚಕ್ಕಾದ್ರೆ ಇದ್ದಾರೆ ಮನೆಯ ಅಡಿಗೆ, ಬಹುತಕ್ಕಾದ್ರೆ ಇಲ್ಲ, ಮತ್ತೆ ಹಂಸ ಪರಮಹಂಸ ಆದ್ರೆ ಇಲ್ಲವೇ ಇಲ್ಲ ಹೊರಗೋದ್ರೆ. ಆದ್ರಿಂದ ಗಂಡು ಸಮಾಜಕ್ಕೆ ಆಗುವಾಗ ಸನ್ಯಾಸ ಧರ್ಮದಲ್ಲಿ ಅವರು ಬದುಕಲಿಕ್ಕೆ ಸಮಾಜದಲ್ಲಿ ಅವಕಾಶ ಇರುವುದರಿಂದ ಅವರು ಹೊರಗೆ ಭಿಕ್ಷು ಧರ್ಮವನ್ನು ಮಾಡಬಹುದು, ತಿರುಗ್ಬೋದು. ಆದ್ರಿಂದ ಅವರು ರಕ್ಷಂತಿ ಸ್ಥಾವಿರೇ ಪುತ್ರಾಹ ಅಂತ ಪುಮ್ಮಿಗೆ ಹೇಳಲಿಲ್ಲ, ಗಂಡನಿಗೆ ಹೇಳಲಿಲ್ಲ, ಗಂಡುವಿಗೆ ಹೇಳಲಿಲ್ಲ, ಗಂಡಸಿಗೆ ಹೇಳಲಿಲ್ಲ. ಮಕ್ಕಳು ನೋಡಿಕೊಳ್ಳಬೇಕು ಯಾರನ್ನು? ತಾಯಿಯನ್ನು ಅಂತ ಗಟ್ಟಿ ಹೇಳಿದರು. ತಂದೆಯನ್ನು ನೋಡಿಕೊಳ್ಳಬೇಕು ಎನ್ನುವುದು ಹಗುರವಾದ ಮಾತು. ಬೇಕಾದರೆ ತಂದೆ ನೋಡಿಕೊಳ್ಳು ಅಂತ ಹೇಳಿದರೆ ನೋಡಿಕೊಳ್ಳಿಕ್ಕೆ, ತಂದೆ ನೋಡಿಕೊಳ್ಳುವುದು ಬೇಡ, ನಾನು ಭಿಕ್ಷುವಾಗಿ ಹೋಗ್ತೇನೆ, ನನಗೆ ಊರಿನ ಭಿಕ್ಷೆ ಸಿಗುತ್ತೆ, ಹೋಗ್ತೇನೆ ಅಂತ ಹೊರಟು ಬಿಟ್ಟೆ. ತೀರ್ಥಯಾತ್ರೆ ಹೋಗ್ತಾ ಇದ್ರೆ ಹೋಗ್ಲಿ, ತಾಯಿ ಮಾತ್ರ ಸನ್ಯಾಸಿ ಆಗುವುದಿಲ್ಲ. ವಾನಪ್ರಸ್ಥದವರೆಗೆ ಗಂಡನೊಟ್ಟಿಗಿರ್ತಾನೆ, ಮರ್ತಿರ್ಲಿಕ್ಕೆ ಬರುವುದಿಲ್ಲ. ಗಂಡ ಸತ್ತನಂದ್ರಂತೂ ಕೇಳಲಿಕ್ಕೆ ಇಲ್ಲಲ್ಲ. ಹಾಗಾಗಿ ಹೆಣ್ಣನ್ನು ಅಬಲೆಯನ್ನಾಗಿಸಬೇಡ, ಅವಳಿಗೆ ಯಾರೂ ನೋಡಿಕೊಳ್ಳುವವರಿಲ್ಲ ಅಂತ ಬೀದಿಗೆ ಪಾಲಿಗೆ ಆಗುವಂತೆ ಮಾಡಬೇಡ, ಅವಳಿಗೆ ಮಕ್ಕಳು ನೋಡಿಕೊಳ್ಳಲೇಬೇಕು. ಮಕ್ಕಳ ಪಾಲಿನಲ್ಲಿ ಅಬ್ಬೆಗೆ ವಸ್ತು ಇದೆ, ಪಾಲಿದೆ ಅನ್ನುವುದನ್ನು ಹೇಳಬೇಕು, ಅದನ್ನು ಉಲ್ಲೇಖ ಮಾಡಬೇಕು ಅವನು ನಿಜವಾಗಿ. ಆದ್ರಿಂದ ಇವ್ ಹೇಳ್ತಾನೆ, ಯೌ ಅನಾಥವು ಚರಿಷ್ಯೇತೆ ಅಂತ. ಇವರಿಬ್ಬರು ಅನಾಥರಾಗ್ತಾರೆ. ಹೇ ನೀವು ಹೇಳಿದಿರಲ್ಲ ಈಗ ಸ್ತ್ರೀಗೆ ಮಾತ್ರ ಅಂತ, ಅಮ್ಮನಿಗೆ ಮಾತ್ರ ಹೇಳಿ, ತಂದೆಗೆ ಹೇಳಬೇಡಿ, ಗಂಡನಿಗೆ ಹೇಳಬೇಡಿ ಅಂತ. ಯೌ ಅನಾಥವು ಚರಿಷ್ಯೇತೆ ತ್ವಯಾನಾಥೇನ ದುರ್ಹೃದ. ವಿದುರ ಹೇಳ್ತಾನೆ ದುರ್ಯೋಧನನಿಗೆ, ನಾಳೆ ನಿನ್ನ ತಂದೆ ತಾಯಿಗಳು ಅನಾಥರಾಗಿ ಯಾರೂ ನೋಡಿಕೊಳ್ಳುವವರಿಲ್ಲದಾಗಿ ಹೋಗ್ತಾರೆ ಅಂತ. ಅದೇ ಮಕ್ಕಳು ನೋಡಿಕೊಳ್ಳಬೇಕೆನ್ನುವುದು ಧರ್ಮಶಾಸ್ತ್ರ ಪ್ರಕಾರ ತಾಯಿಯನ್ನು ಅಂತ ಒಂದು ಹೆಚ್ಚು ಒತ್ತು ಕೊಟ್ಟರೆ, ನಾವು ತಂದೆಗಲ್ಲ ಅಂತ ಮಾಡಿಕೊಂಡ್ರೆ ಇಲ್ಲಿ ತಂದೆಯೂ ಸಿಕ್ಕಿಬೀಳ್ತಾನೆ. ಯಾಕೆಂದ್ರೆ ತಂದೆ ಅಂಧ,
ಅವನು ಊರು ತಿರುಗುವ ಹಾಗಿಲ್ಲ. ಅವನು ಹಂಸನಾಗಿಯೋ ಬಹುದಕನಾಗಿಯೋ ಸನ್ಯಾಸವನ್ನು ಪಡೆದು ವಾನಪ್ರಸದ ಆಚೆಗೆ ನಿಲ್ಲುವಂತಿಲ್ಲ. ವಿದುರ ಎಷ್ಟು ಚೆನ್ನಾಗಿ ಹೇಳ್ತಾನಾಗ, ಆದ್ರಿಂದ ಈರುವರು ಅನಾಥರಾಗ್ತಾರೆ. ನೀನಿಲ್ಲದಿದ್ರೆ ನಾಳೆ ಮಕ್ಕಳ ಭಾರದಲ್ಲಿ ಹೆಗಲಿನಲ್ಲಿ ನಿಲ್ಲಬೇಕಾಗಿರತಕ್ಕ ತಂದೆ ತಾಯಿಗಳು ನಿನ್ನಿಂದಾಗಿ ಅನಾಥ ಪ್ರಜ್ಞೆಯಲ್ಲಿ ಬೀಳ್ಬೇಕಾಗುತ್ತೆ. ಅವು ಅನಾಥವು ಚಲಿಷೇತೆ, ಅವರು ಉಣ್ತಾರೆ, ಬದುಕ್ತಾರೆ, ತಿರುಗ್ತಾರೆ, ಹಾಗೆ ಮಾಡ್ತಿ. ಅದು ನೀನಿರುವಾಗ ತ್ವಯಾನಾಥೇನ ದುರ್ಹೃದ, ನಿಜವಾಗಿ ನೀನು ಸ್ವಾಮಿ, ಅವರಿಗೆ ಮಕ್ಕಳು ನೋಡಿಕೊಳ್ಬೇಕಾದ್ತು. ನಿನ್ನಂತಹ ಹಿರಿಯ ಮಗನಿದ್ದು ಉಸ್ತುವಾರಿ ವ್ಯವಸ್ಥೆಯವನ್ನು ಇದ್ದುಕೊಂಡು ಹಾಳಾಗ್ತಾರಲ್ಲ, ಒಬ್ಬ ನೋಡಿಕೊಳ್ಳುವ ಇದ್ದು ಅನಾಥರಾಗ್ತಾರೆ ತಂದೆ ತಾಯಿಗಳಿಂದ, ದುಃಖದ ವಿಷಯ ಅಂದದಕ್ಕೆ. ಅಂದ್ರೆ ಯಾರ್ಯಾರದ್ದೋ ದುಃಖವನ್ನು ಯೋಚನೆ ಮಾಡೋದಕ್ಕಿಂತ, ಜನರೆಲ್ಲ ಯುದ್ಧದಲ್ಲಿ ಬಂದು ಸಾಯ್ತಾರೆ ಎನ್ನುವ ಅಳುವಿಕ್ಕಿಂತ ಹೆಚ್ಚು ಅಳು, ನಿನ್ನ ತಂದೆ ತಾಯಿಗಳೇ ದುಃಖಿಸ್ತಾರಲ್ಲ, ಇಲ್ಲೇ ಸಾಯ್ತಾರಲ್ಲ, ಎಲ್ಲಿಯೋ ಯಾವನೋ ಒಬ್ಬ ಭಟ ಸೇವಕ ಹೋರಾಟದಲ್ಲಿ ಸೇನಾನಾಯಕ ಸತ್ತ, ಆ ತಂದೆ ತಾಯಿಗಳ ಒಳ್ಳೆ ಒಬ್ಬನೇ ಒಬ್ಬ ಇರತಕ್ಕ ವೀರಪುತ್ರ ಸತ್ತ ಅಂತ ಅಳುವುದಕ್ಕಿಂತ ಹೆಚ್ಚು, ಇಲ್ಲಿನ ವೀರಪುತ್ರ ಸತ್ರು ಅಂತ ಇಲ್ಲಿನ ರಾಜರಾಣಿಯರು ಅಳುವುದನ್ನು ಯಾರು ಕೇಳುತ್ತಾರೆ? ಅದನ್ನು ನೋಡಿಕೊಳ್ಳುವ ಮಂತ್ರಿಯಾಗಿ ನಿಂತ ನನಗೆ ಎಷ್ಟು ಗೋಳ ಆಗುವುದಿಲ್ಲ. ಆದ್ರಿಂದ ನಾನು ಅಳುವುದು, ನಾನು ಪರಿತಪಿಸುವುದು, ನಾನು ಸಂಕಟ ಪಡುವುದು ನನ್ನ ಈ ಅರಸರಲ್ಲಿ ನಿಂತಾಗ ಅಂತಾನೆ. ಒಬ್ಬ ಅರಸನ ಮೇಲಿದ್ದ ಪ್ರಾಮಾಣ್ಯವನ್ನು ಇಟ್ಟುಕೊಂಡು ವಿದುರ ಮಾತಾಡ್ತಾನೆ. ಯೌ ಅನಾಥೌ ಚರಿಷ್ಯೇತೆ ತ್ವಯಾ ನಾಥೇನ ದುರ್ಹೃದ, ನೀನು ಕೆಟ್ಟ ಚಾಳಿಯಿಂದ ಮಾಡಿದ್ದು ಹೇಳುತ್ತಾನೆ ಇದಕ್ಕೆ ಕಾರಣ ದುರ್ಹೃದ ಅಂತ. ಕೆಟ್ಟ ಮನಸ್ಸು ನಿನ್ನದು, ಕೆಟ್ಟ ಅಭಿಪ್ರಾಯ, ಕೆಟ್ಟ ತೀರ್ಮಾನ. ಹಾಗಾಗಿ ದುರ್ಯೋಧನ ದುರ್ಹೃತ್ ಸಮಾನ ಶಬ್ದ ಇದ್ದಾಗೆ ಹಾಕಿಬಿಟ್ಟೇವನು, ಅದರಿಂದ ಪ್ರಯೋಜನ ಇಲ್ಲದ ಕೆಲಸ ಮಾಡ್ತಾ ಇದ್ದಿ. ಒಳ್ಳೆಯ ಇದು ಶಬ್ದ ಹೇಳುವಾಗಲೇ ಹೇಳಿದ್ದಾನೆ ತ್ವಯಾ ನಾಥೇನಾದ್ರು ಅನಾಥೇನ ಅಂತಲೇ ಹೇಳುತ್ತಾನೆ. ನಿನಗೆ ಯಾರಿದ್ದಾರಯ್ಯ ನೋಡಿಕೊಳ್ಳುವರು, ನೀನು ಕೇಳುವುದಿಲ್ಲ ಅಂದ. ನೀನು ಅವರಿಗೆ ನಾಥ, ನೋಡಿಕೊಳ್ಬೇಕಾದವ ಮಕ್ಕಳಾಗಿ. ನಿನಗೆ ನೀನು ಒಂದು ರೀತಿಯ ಸ್ವತಂತ್ರ, ಯಾಕೆ ನೀನು ಅನಾಥನೇ, ನಿನಗೆ ಯಾರ ಮೇಲೆಯೂ ಯೋಚನೆ ಇಲ್ಲ, ಯಾರು ನಿನಗೆ ಹೇಳಿಕೊಟ್ಟದ್ದು ಆಗುವುದಿಲ್ಲ ಅಂದ್ರೆ ಕೃಷ್ಣನಾಥನಾಗಿ ನಿಂತು ಈ ಸಭೆಗೆಲ್ಲ ಹೇಳಿದರು, ನೀನು ಅವನನ್ನು ಸ್ವಾಮಿಯಾಗಿ ಸ್ವೀಕರಿಸ್ತಾ ಇಲ್ಲ, ಅವನ ಗೌರವದ ನುಡಿ ನಿನ್ನನ್ನು ಆಳುವುದಿಲ್ಲಲ್ವಾ, ಅದರಿಂದ ತ್ವಯಾ ಅನಾಥೇನ ದುರ್ಹೃದ ಅನ್ನುವಾಗಿ ಒಂದು ಶಬ್ದ ಪ್ರಯೋಗ ಮಾಡುವಾಗ ತ್ವಯಾ ಅನಾಥೇನ ದುರ್ಹೃದ ಅಂದಾಗ ನೀನವರಿಗೆ ಒಡೆಯರಾಗಿರ್ಬೇಕಾದವ ನೀನು ಆಗುವುದಿಲ್ಲ ಅಷ್ಟೇ ಅಲ್ಲ, ನಿನಗಾರು ಒಡೆತನದಲ್ಲಿ ನಿಲ್ಲಲೇ ಇಲ್ಲ. ನಿನ್ನ ಅಪ್ಪ ಹೇಳಿದ್ದಾದ್ರು ನೀನು ಕೇಳಬೇಕಲ್ಲ, ಅದು ಕೇಳುವುದಿಲ್ಲ. ಮಂತ್ರಿ ಪಾರ್ಷದರು ಒಪ್ಪುವುದಿಲ್ಲ, ಕೃಷ್ಣ ಹೇಳಿದ, ಮಿತ್ರರು ಹೇಳಿದ, ಇಷ್ಟು ಜನರು ಹೇಳಿದ್ದನ್ನು ನೀನು ಕೇಳುವುದಿಲ್ಲಲ್ಲ ಅಂತ ಹೇಳ್ತಾನೆ. ಹೇಗೆ ಕೇಳಿದ್ರೆ ದೃಷ್ಟಾಂತ ಬಹಳ ಚೆನ್ನಾಗಿದೆ. ಹತಮಿತ್ರವು ಹತಾಮಾತ್ಯವು ಲೂನಪಕ್ಷವು ಇವ ಅಂಡಜವು ಅಂತಾನೆ. ನಾನಿಲ್ಲದಿದ್ರೂ ಗೆಳೆಯರಿಲ್ವಾ ಧೃತರಾಷ್ಟ್ರರಿಗೆ? ಹೋರಾಟಕ್ಕೆ ಬಂದಾಗ ಮಕ್ಕಳು ಹೋರಾಡ್ತಾರೆ, ಎಷ್ಟು ಜನ ರಾಜಕುಮಾರರು ಸಾಯುವುದಿಲ್ಲ? ಸತ್ತಾಗ ರಾಜರೆಲ್ಲ ಅತಂತ್ರರಾದ್ರು ಅನಾಥರಾದ್ರು ಅಂತ ಬೊಬ್ಬೆ ಹಿಡಿತದೆ ಇತಿಹಾಸ ಇಲ್ಲ. ಆದ್ರಿಂದ ನಾನು ಹೋರಾಡ್ತೇನೆ, ಸಾಯ್ತೇನೆ, ನನ್ನ ನಂತರದಲ್ಲಿ ಯಾರು ನೋಡಿಕೊಳ್ತಾರೆ ಎನ್ನುವುದು ನಿಮಗೆ ತಲೆಬಿಸಬೇಡ, ಮಿತ್ರರಿದ್ದಾರೆ ಅಂತಾನೆ. ಹಾಗಿದ್ದರೂ ಇದರ ಅರ್ಥ ಹೇಳುತ್ತಾನೆ, ಹತಮಿತ್ರವು ಅಂದ. ಮಿತ್ರರು ಯಾರಿರ್ತಾರೆ? ಮಿತ್ರರು ನಿನ್ನೊಟ್ಟಿಗೆ ಸೇರಿ ಸತ್ತಿರ್ತಾರೆ ಯುದ್ಧದಲ್ಲಿ. ಯಾರಿಲ್ಲದಾಗ್ತದೆ? ಎಷ್ಟು ಚೆನ್ನಾಗಿ ಭವಿಷ್ಯ ಹೇಳ್ತಾನೆ ವಿದುರ. ಮುಂದೆ ಯಾರು ಉಳಿಯುವುದಿಲ್ಲ, ಧೃತರಾಷ್ಟ್ರನಿಗೆ ಬೇಕಾದವರು ಎನ್ನುವರು ಉಳಿಯುವುದಿಲ್ಲ. ವೈರಿ ಪಡೆಯಲ್ಲಿ ಉಳಿದ ಪಾಂಡವರು ಅವರು ವೈರಿಗಳಾಗಿರ್ತಾರೆ. ಧೃತರಾಷ್ಟ್ರನ ಕುಮ್ಮಕ್ಕಿನಲ್ಲಿ ನಡೆದ ಈ ಘನಘೋರ ಹತ್ಯೆ ಅಂತ ಹೇಳಿಕೊಂಡು ಎಲ್ಲಿ ನೋಡಿಕೊಳ್ತಾರೆ ಅಂತ ಹೇಳಬೇಕು. ನಿಜವಾಗಿ ಪಾಂಡವರ ಹೃದಯವೇ ಬೇರೆ. ಅದು ವಿದುರನ್ನು ಗೊತ್ತಿಲ್ಲಲ್ಲ, ವಿದುರನು ಒಬ್ಬನೇ ಅದರಲ್ಲಿ ಪಾಂಡವನಲ್ಲಿ, ಯಾಕೆ ಅವನು ಧರ್ಮನೇ ಅಲ್ವಾ. ಆದ್ರೆ ಅದನ್ನು ಬಿಡಿಸುವುದಿಲ್ಲ, ಹೇಳುವುದಿಲ್ಲ. ನಿಷ್ಠುರವಾದ ರಾಜಕೀಯ ಹೇಗಿರ್ತದೆ ಎನ್ನುವುದರ ಬಗ್ಗೆ ಮಾತ್ರ ಹೇಳುತ್ತಾ ದುರ್ಯೋಧನನಿಗೆ ತಿಳಿಸ್ತಾನೆ. ಹತಮಿತ್ರವು ಅಂತ ಎಲ್ಲರನ್ನೂ ಬೇಕಾದವರನ್ನು, ನಿಜವಾಗಿ ಅಂಧನಿಗೆ ಬೇಕೇ ಮಿತ್ರ. ಮಿತ್ರ ಅಂದ್ರೆ ಒಂದು ಅರ್ಥ ಬೇರೆ ಇದೆ. ಮಿತಿ ಅಂದ್ರೆ ಬೆಳಕು ಅಂತ ಅರ್ಥ, ಅರಿವು ಅಂತ ಅರ್ಥ. ಅದನ್ನು ಕೊಡುವವ ಮಿತಿ ಮ್ರಾತಿ ಅಂತ. ಅಂಧನಿಗೆ ಕುರ್ಚಿಯಲ್ಲಿದೆ ಅಂತ ತೋರಿಸುವನೊಬ್ಬ ಬೇಕು ಸಿಂಹಾಸನ ಕೂತ್ಕೊಳ್ಳಿಕ್ಕೆ, ನೀರು ಎಲ್ಲಿದೆ ಅಂತ ತೋರಿಸೋಬೇಕು ಸ್ನಾನಕ್ಕೆ, ಬಟ್ಟೆ ಯಾವುದೊಂದು ಹಾಕಬೇಕು, ಹಳತ್ತು ಗೋಣಿ ಚೀಲವನ್ನು ಮೈಗೆ ಹಾಕಿದ್ರೆ ರಾಜ ದುರುಸು ಅಂದ್ರೆ ಗೊತ್ತುಂಟು ಅವನಿಗೆ, ಗೊತ್ತಾಗತ್ತ. ಆದ್ರಿಂದ ಅವನಿಗೆ ಒಬ್ಬ ಬೇಕೆ, ಯಾರು ಇಲ್ಲದೆ ಹೋಗ್ತಿಯಲ್ಲ ನಿನ್ನ ಜನ ಅಂತಾನೆ. ಅಥವಾ ಮಿತ್ರವು ಅಂತ ಎಷ್ಟು ತಮಾಷೆ ಮಾಡ್ತಾನೆ. ಧರ್ಮಶಾಸ್ತ್ರ ಪ್ರಕಾರ ಸನ್ಯಾಸ ಆಗುವುದಿಲ್ಲ, ನೋಡಿಕೊಳ್ಳಿಕ್ಕೆ ಜನ ಬರುವುದಿಲ್ಲ, ನೀವೆಲ್ಲಿದ್ದೀರಲ್ಲ ಅಂತ ದುರ್ಯೋಧನ ಒಂದೊಮ್ಮೆ ಕಣ್ಣರಳಿಸಿದ್ರೆ ಹತಾಮಾತ್ಯ ಅಂದ. ಅಮಾತ್ಯರು ಎಲ್ಲಿ ಉಳಿತಾರೆ? ಅಮಾತ್ಯರನ್ನು ಕಳ್ಕೊಳ್ತೀಯ ನೀನು. ಅಮಾತ್ಯರು ಅಂದ್ರೆ ಜೊತೆಗಿರುವವರು ಅಂತ ಅರ್ಥ, ಮಂತ್ರಿಗಳು ಅಂತ ಪೂರ ಅರ್ಥ, ಕೊನೆಯ ಅರ್ಥ, ರೂಢಿ ಅರ್ಥ. ಆದ್ರೆ ಅಮಾತ್ಯ ಅಂದ್ರೆ ಯೋಗ ಅರ್ಥ ಹತ್ತಿರ ಇರುವವ ಅಂತ. ಅಮಾತ್ಯ ಹತ್ತಿರ ಇರುವವ ಅಂತ, ಸಹ ವಸತೆ ಅಂತ. ಹತ್ತಿರ ಇರುವವರು ಇಲ್ಲ, ಹತ್ತಿರದವರನ್ನು ಕಳ್ಕೊಳ್ತಾನೆ. ಆದ್ರಿಂದ ಅಮಾತ್ಯರು ಇಲ್ಲ, ಮಂತ್ರಿ ವರ್ಗದವರಿಲ್ಲ, ಸೇವಕ ವರ್ಗದವರಿಲ್ಲ, ಯಾರೂ ಇಲ್ಲ. ಹತಮಿತ್ರವು ಹತಾಮಾತ್ಯವು ಲೂನಪಕ್ಷವು ಇವ ಅಂಡಜವು. ದೃಷ್ಟಾಂತ ಹಕ್ಕಿಯಂತೆ ಅಂತಾನೆ. ಅಂಡಜ ಅಂದ್ರೆ ಮೊಟ್ಟೆ ಒಡೆದು ಬರತಕ್ಕ ಹಕ್ಕಿ, ಅದು ಲೂನಪಕ್ಷವು ಅಂತ.
ಲೂನ ಅಂದರೆ ಛೇದನೆ ಮಾಡಿದ್ದು, ಕಿತ್ತದ್ದು. ಅದರದ್ದು ರೆಕ್ಕೆ ಕಿತ್ತರೆ ಏನಾಗುತ್ತೆ? ಅಕ್ಕಿದ್ದು ರೆಕ್ಕೆ ಕಿತ್ತರೆ ಏನಾಗುತ್ತೆ? ಮುಗಿಯಿತು, ಅದರ ಬದುಕು ಹೋಯಿತು. ಅದು ಹಾರುವುದು, ಹಾರಾಡಿಕೊಂಡು ಬೇಕಾದಂತಹ ಕಾಳುಗಳನ್ನು ಹುಡುಕಿ ತಿನ್ನುವುದು, ನೀರು ಕುಡಿಯುವುದು, ಮರದ ಮೇಲೆ ಗೂಡಲ್ಲಿ ಕೂತ್ಕೊಳ್ಳುವುದು, ಇನ್ಯಾವುದೋ ದುಷ್ಟ ಪ್ರಾಣಿಗಳಿಂದ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವುದು, ಎಲ್ಲದರಲ್ಲಿ ಅದಕ್ಕೆ ಬೇಕಾಗಿರತದ್ದು ರೆಕ್ಕೆ. ರೆಕ್ಕೆಯೇ ಇಲ್ಲ ಆದರೆ ಹಕ್ಕಿಯ ಕಥೆ ಏನು ಹೇಳ್ತಾರೆ? ಅದರ ಬದುಕೇನು ಹೇಳ್ತಾರೆ? ಅದು ಎಲ್ಲಿಯೋ ಹತ್ತಿರದಲ್ಲಿ ಇದ್ದರೆ ಯಾರೋ ಹೊಸಕಿ ಹಾಕ್ತಾರೆ, ಇಲ್ಲ ತಿಂದು ಮುಗಿಸ್ತಾರೆ. ಅದನ್ನು ಹಕ್ಕಿಯ ಬದುಕು ಹಸನಾಗುವುದು ರೆಕ್ಕೆಯಿಂದ. ಅದು ಬೆಳಿಗ್ಗೆದ್ದು ರೆಕ್ಕೆ ಎಲ್ಲಾಡಿಸ್ತಾ ಬಹಳ ಚೆನ್ನ ಎಲ್ಲ ಕೊಕ್ಕುವಿನಿಂದ ಗರಿಗಳನ್ನೆಲ್ಲ ಶುದ್ಧ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿ ಹಾರುತ್ತೇನೆ ಅಂತೇಳಿ ಹಾರ್ತದೆ, ಹಾರಲಿಕ್ಕೆ ಖುಷಿ ಪಡ್ತದೆ. ಅಂತಹ ಲೂನ ಪಕ್ಷವು ಇವ ಅಂಡಜವು ಅಂತ ಹಕ್ಕಿಗಳ ರೆಕ್ಕೆ ಕತ್ತರಿಸಿದರೆ, ತುಂಡರಿಸಿದರೆ, ಕಿತ್ತು ತೆಗೆದರೆ ಹೇಗೋ ಹಾಗೆ ನಿನ್ನ ತಂದೆ ತಾಯಿಗಳು ಕಿತ್ತ ರೆಕ್ಕೆಯುಳ್ಳ ಹಕ್ಕಿಗಳಂತೆ ಹಾರಾಡಲಾಗದೆ ಓಡಲಾಗದೆ ತಮಗೆ ಬೇಕಾದ ಆಹಾರಗಳನ್ನು ಪಡೆಯಲು ಅಶಕ್ತರಾಗಿ ಬಹಳ ದುಃಖವನ್ನು ಅನುಭವಿಸುವ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ದುಃಖ ಆಗತ್ತೆ ಅಂತ. ಈ ದೃಷ್ಟಾಂತ ವ್ಯಾಸರದ್ದು. ನಾನು ಹೇಳಿದೆ ಉಪಮ ಕಾಳಿಜಾತಸ್ಯ ಅಂತ ಹೇಳುತ್ತೇನೆ ಯಾವಾಗಲೂ ಅಂತ. ಉಪಮೆ ನೋಡಬೇಕಾದ್ರೆ ಕಾಳಿಯ ಮಗನಾಗಿ ಬಂದ ವೇದವ್ಯಾಸರದ್ದು ಓದುವೆ. ಕಾಳಿದಾಸ ಸೇರೋದಕ್ಕಿಂತ ಕಾಳಿಜಾತಸ್ಯ ಅಂತ ನನ್ನ ವಾಕ್ಯ ಹೆಚ್ಚು ಚೆನ್ನಾಗಿ. ಹತಮಿತ್ರವು ಹತಾಮಾತ್ಯವು ಲೂನಪಕ್ಷವು ಇವು ಅಂಡಜವು. ಅಂಡಜಗಳಿಗೆ ಹಕ್ಕಿಗಳಿಗೂ ಈ ದೃಷ್ಟಾಂತ ಒಪ್ಪಿಸ್ತಾನ ಅವನು. ಹತಮಿತ್ರವು ಹತಾಮಾತ್ಯವು ಅಂತ ಹಕ್ಕಿಗಳಿಗೆ ಮಿತ್ರ ಯಾರು ಗೊತ್ತಾ? ಸೂರ್ಯ. ಮಿತ್ರ ಶಬ್ದಕ್ಕೆ ಅರ್ಥ ಇನ್ನೊಂದು ಸೂರ್ಯ ಅಂತ ಅರ್ಥ. ಇಲ್ಲಿ ರಾಜನಿಗೆ ಮಿತ್ರ ಅಂದ್ರೆ ಗೆಳೆಯರು ಅಂತ. ನಿಜವಾಗಿ ಮಿತಿಮ್ರಾದಿಂದ ಬೆಳಕು ಕೊಡುವವನು ಯಾರು ಅಂದ್ರೆ ಸೂರ್ಯ. ಹತಮಿತ್ರವು ಹತಾಮಾತ್ಯವು ಲೂನಪಕ್ಷವು ಇವು ಅಂಡಜವು ಅಂತ ಎಲ್ಲ ದೃಷ್ಟಾಂತ ಹಕ್ಕಿಗಾಗುವಾಗ ಇಡೀ ಗೆರೆ ಹಕ್ಕಿಗಳಿಗೆ ಸೂರ್ಯ ಇಲ್ಲ ಆದರೆ ಸೂರ್ಯ ಇಲ್ಲದ್ರು ಒಂದು ಅಳುವುದು ನೋಡಬೇಕು ಅವನು. ಸಂಜೆ ಆಯಿತು ಅಂದರೆ ಹಕ್ಕಿಗಳು ಕೂಗುದೇ ಆಗುತ್ತಾ? ಅಯ್ಯೋ ಕತ್ತಲಾಯಿತು. ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಚಿಮಣಿ ಗೊತ್ತಿಲ್ಲ, ದೀಪ ಗೊತ್ತಿಲ್ಲ, ಅದಕ್ಕೇನು ಬೇರೆ ಗೊತ್ತಿಲ್ಲ, ಬೆಳಕಿನ ಮಾಧ್ಯಮ ಅದಕ್ಕೇನಿಲ್ಲ. ಆದ್ರಿಂದ ಕತ್ತಲಾದ ತಕ್ಷಣ ಹಕ್ಕಿಗಳು ಹಾರುವುದು ಓಡುವುದು ಒಂದು ಸರ್ತಿ ನೋಡಬೇಕು. ಗ್ರಹಣ ಕಗ್ರಹಣ ಕಗ್ರಾಸ ಆಗಿಬಿಟ್ಟಿತು ಮಧ್ಯಾಹ್ನ ಹೊತ್ತಿಗೆ. 4 ಗಂಟೆಗೇನೆ ಪೂರ್ತಿ ಸೂರ್ಯಗ್ರಹಣ ಆಯಿತು, ಕತ್ತಲು ಆಯಿತು, ಹಕ್ಕಿಗಳೆಲ್ಲ ಓಡಿದವು, ಗೊತ್ತೇ ಇಲ್ಲ ಅವುಗಳಿಗೆ. ಒಂದು ಯಾಮ ಬೇಕಾಯ್ತಲ್ಲ ಅಂತೇಳಿ ಹೇಗೆ ಬೇಕಾಯ್ತು ಗೊತ್ತಿಲ್ಲ ಅವರಿಗೆ. ಅವುಗಳಿಗೆ ಗಡಿಯಾರ ಇಲ್ಲ, ಇನ್ನೀ ಗ್ರಹಣ ಹೋಗಿ ಸರಿಯಾಗುತ್ತೆ ಮಂಡಲ ಅಂತ ಅರ್ಥ ಆಗುವುದಿಲ್ಲ. ಅವುಗಳು ಸೂರ್ಯನನ್ನೇ ನಂಬುವುದು. ಅರುಣೋದಯ ಕಾಣುತ್ತೆ, ಕುಶೋದಯ ಆಗತ್ತೆ, ಎಲ್ಲ ಎದ್ದು ಹಾಡ್ತಾ ಅವುಗಳು. ಇನ್ನು ಬೆಳಗಾಯಿತು, ಖುಷಿಯಾಗತ್ತೆ ಅವುಗಳು. ಗೂಡಿನಿಂದ ಹೊರಗೆ ಬಂದು ಹಸುವೆ, ನಮಗೂ ಫ್ರಿಜ್ ಇರ್ತದೆ, ರಾತ್ರಿ ಎಷ್ಟು ಎಚ್ಚರಾದಾಗೆಲ್ಲ ನಾವು ತಿಂತೇವೆ ಕುಡಿತೇವೆ, ಪಕ್ಕದಲ್ಲೇ ಇಟ್ಕೊಳ್ತೇವೆ ಲೋಟೆ ತಟ್ಟೆ ಚಾಕು ಚೂರಿ ಎಲ್ಲ, ಅಂದ್ರೆ ಹಣ್ಣು ಹಂಪಲು ತುಂಡು ಮಾಡಿ ತಿನ್ನಲಿಕ್ಕೆಲ್ಲ. ಅವುಗಳು ಎಲ್ಲಿಟ್ಕೊಳ್ಬೇಕು, ಹೇಗೆ ತಿನ್ಬೇಕು ಅವುಗಳು, ಏನಾಗಬೇಕು? ಆದ್ರಿಂದ ಬೆಳಗಾಯಿತು ಅಂದ್ರೆ ಎಷ್ಟು ಖುಷಿ ಅವುಗಳಿಗೆ. ನಮಗೆ ಬೆಳಗಾದ್ರೂ ಹೇಳುವುದಿಲ್ಲ, ಯಾಕೆಂದ್ರೆ ನಾವು ಗಮ್ಮತ್ತು ತಿಂದು ಬಿದ್ದುಕೊಳ್ತೇವಲ್ಲ, ನಮಗೆ ಹೆದರಿಕೆ ಇಲ್ಲ. ಬೆಳಗಾದ್ರೂ ಏನಾದ್ರೂ ಎಲ್ಲಿಯಾದ್ರೂ ಸಿಗ್ತದೆ ತಿಂತೇವೆ ಅಂತ. ಅವುಗಳಿಗೆ ಎಷ್ಟು ಬೇಗ ಬೇಕಾಗತ್ತೆ. ಸಾಮಾನ್ಯ ಉಪವಾಸ ಮಾಡಿದವರಿಗೆ ದ್ವಾದಶಿಯನ್ನು ಸ್ವಲ್ಪ ಪರಿತಾಪ ಆಗುವಾಗ ಎಷ್ಟು ಬೇಗ ಆಗುತ್ತೆ ಬೆಳಗ್ಗೆ ಅಂತ, ನಿದ್ದೆ ಬರದೇ ಇದ್ದಾಗ ಆಗಬಹುದು. ಹಾಗೆ ಅಂದ್ರೆ ರುಟೀನ್ ಇದ್ದವರಿಗೆ ಆಗುದಿಲ್ಲ, ಅಭ್ಯಾಸ ಇರುತ್ತೆ. ಹಾಗೆ ಹಕ್ಕಿಗಳು ಉಷೋದಯವನ್ನು ಅರುಣೋದಯವನ್ನು ಪ್ರಾತಃ ಕಾಲವನ್ನು ಪ್ರಭಾತವನ್ನು ಇಡೀ ಮಂಗಲಾಷ್ಟಕದಲ್ಲಿ ಸುಪ್ರಭಾತದಲ್ಲಿ ಮುಗಿಸ್ತಾ ಇರುತ್ತವೆ ಕೂತ್ಕೊಂಡು. ಒಂದು 3/4 ಗಂಟೆ ಆಡ್ತಾವೆ ಅವುಗಳು. ಅಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಹೊರಗೆ ಹೋಗುದು, ಎದ್ದಾದ ತಕ್ಷಣ ಎದ್ದೇವು ಅಂತ ನೋಡಿಕೊಂಡು ಕಣ್ಣು ಉಜ್ಜಿಕೊಂಡು ಅರೆ ರಾಮ ಹೇಳಿಕೊಂಡು ಚೆನ್ನಾಗಿರುತ್ತೆ. ಅದರಿಂದ ಹತಮಿತ್ರ ಬಂದ್ರು, ಸೂರ್ಯನೇ ಇಲ್ಲ ಆಗಿಬಿಟ್ರೆ ಹಕ್ಕಿಯ ಗತಿ ಏನು? ರೆಕ್ಕೆ ಹರಿದೋಗಿದೆ, ಬೆಳಗ್ಗೆ ಆಗುವುದೇ ಗೊತ್ತಾಗುವುದಿಲ್ಲ, ಕತ್ತಲು ಕವಿದೆ ಬಾಳಿನಲ್ಲಿ ಕತ್ತಲು, ಬೆಳಕು ಇಲ್ಲದ ಸಂಗತಿ. ಹತ ಅಮಾತ್ಯವು ಹತ್ತಿರದಲ್ಲಿ ಯಾರಿಲ್ಲ ನೋಡಿಕೊಳ್ಳುವವರು, ಹತ್ತಿರದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಹಕ್ಕಿಗಳು ಯಾವುದೂ ಇಲ್ಲ. ಒಂಟಿ ಹಕ್ಕಿ ಯಾವುದೂ ಇಲ್ಲದಿದ್ದಾಗ, ಬೆಳಕು ಇಲ್ಲದಿದ್ದಾಗ, ಕತ್ತಲ ಹತ್ತಿರದಲ್ಲಿ ಕೂತಾಗ, ಹೆಚ್ಚಾಗಿ ಮಂಗಗಳ ಹತ್ತಿರದವರಿಗೆ ಗೊತ್ತಿದೆ, ಕತ್ತಲಾದ ತಕ್ಷಣ ಮಂಗಗಳು ಸಂಜೆ ಆದ ತಕ್ಷಣ ಕೂಗಲಿಕ್ಕೆ ಶುರು ಮಾಡ್ತವೆ. ಅವುಗಳು ಹಾಗೆ ಪರಿತಪಿಸ್ತವೆ, ಒಬ್ಬೆ ಹಾಕ್ತವೆ ಬಹಳ ಜೋರಾಗಿ, ಪೂರ ಕತ್ತಲಾದ ನಿದ್ದೆ ಮಾಡ್ತವೆ, ಕೂಗಿ ಕೂಗಿ ಮಲಗ್ತವೆ ಅವುಗಳು. ಹೀಗೆ ಹಕ್ಕಿಗಳು ಯಾವ ರೀತಿಯಲ್ಲಿ ಹಕ್ಕಿಗಳ ಒಂದು ಬವಣೆಯನ್ನು ದೃಷ್ಟಾಂತವಾಗಿಟ್ಟುಕೊಂಡು ಬದುಕಿನಲ್ಲಿ ವಿದುರ ಹೇಳುತ್ತಾನೆ. ಇದೆಲ್ಲ ಕಲಿಬೇಕಾದ್ದು, ಪ್ರಕೃತಿಯ ಪಾಠ ಇದು. ಒಂದು ದೃಷ್ಟಿಯಿಂದ ಬಹಳ ಸುಂದರವಾಗಿ ನೋಡಿಕೊಂಡ, ಆದ್ರಿಂದ ಇದು ವೇದವ್ಯಾಸರ ದೃಷ್ಟಾಂತ ಎಷ್ಟು ಚೆನ್ನಾಗಿ ಆಗುತ್ತೆ. ಮಿತ್ರ ಶಬ್ದ ಆಗಿದ್ದು ನನಗೆ ತುಂಬಾ ಖುಷಿ ಆಗುತ್ತೆ. ಈ ಸುರ ಶಬ್ದ, ಸಖಾ ಶಬ್ದ, ಅದಕ್ಕೆ ಹೇಳಿ ಧ್ವನಿ ಅಂದ್ರೆ ತುಂಬಾ ರೋಚಕವಾದ ಸಂಗತಿಗಳು. ಮಿತ್ರ ಶಬ್ದ ಇರೋದು ಸೂರ್ಯನಿಗೆ ಬಿಟ್ಟರೆ ಇನ್ಯಾರಿಗಿಲ್ಲ, ಬಿಟ್ಟರೆ ಗೆಳೆಯನಿಗೆ. ಅದು ಪುಲ್ಲಿಂಗವೋ ನಪುಂಸ ಏನೇ ಆಗಲಿ ಶಬ್ದ ಅಂತೂ ಪ್ರಯೋಗ. ಆದ್ರೆ ಮಿತ್ರಂ ಅಂದ್ರೆ ಗೆಳೆಯ, ಮಿತ್ರ ಅಂದ್ರೆ ಸೂರ್ಯ, ಎರಡು ಒಂದೇ ಕೆಲಸ ಮಾಡುವುದು. ಹಾಗೆ ಬಾಳಿನಲ್ಲಿ ಬೆಳಕು ಕೊಡುವವ, ಬದುಕಿನಲ್ಲಿ ಬೆಳಕು ಕೊಡುವವೆನ್ನ ನೆಲೆಯಲ್ಲಿ ಅದರ ಹತಮಿತ್ರವು ಹತಾಮಾತ್ಯವು. ಅದು ಹೌದು, ಮಂತ್ರಿ ಶಬ್ದ ಹಾಕಲಿಲ್ಲ ನೋಡಿ,
ಇವುಗಳಿಗೆ ಮಂತ್ರಾಲೋಚನೆ ಮಾಡಲಿಕ್ಕೆ ಅಕ್ಕಿಗಳಿಗೆ ಯಾರಿರ್ತವೆ? ಅಮಾತ್ಯ, ಜತೆಗಿರುವುದು ಇಷ್ಟೇ. ಜತೆಗಾರವೋ ಜತೆಗಾತಿಯೋ ಅಥವಾ ಅಕ್ಕಗಳೋ ತಂಗಿಗಳೋ ಯಾವುದು ಹಕ್ಕಿ ಯಾವುದು ಆಗುತ್ತೆ? ಒಂದು ಮರದಲ್ಲಿ ಒಂದೇ ಜಾತಿ ಅಕ್ಕಿಗಳು ಇರುವುದಿಲ್ಲ, ತುಂಬ ಜಾತಿ ಅಕ್ಕಿಗಳಿರ್ತವೆ. ಒಂದು ಕೂಗಿದಾಗ ಒಂದಕ್ಕೆ ಎಚ್ಚರ ಆಗುತ್ತೆ, ಅದು ಮಾತಾಡ್ತದೆ, ಅವುಗಳವುಗಳು ಮಾತಾಡ್ತವೆ. ಅದರಿಂದ ಹತಾಮಾತ್ಯೋ, ಹತ್ತಿರದಲ್ಲಿ ಸುಳಿವಿಲ್ಲ ಹಕ್ಕಿಗಳದ್ದು, ಬೆಳಕಿನ ಯಾವುದೇ ರೀತಿಯಾದ ಪರಿಚಯ ಇಲ್ಲ, ಕಣ್ಣು ಕಳ್ಕೊಂಡಿದೋ ರೆಕ್ಕೆ ಕಳ್ಕೊಂಡಿದೋ ಅಂತ ಹಕ್ಕಿಯ ಪರಿಸ್ಥಿತಿ ಹೇಗಿರ್ತದೋ ಆ ರೀತಿ ಆಗ್ತದೆ. ಬೆಳಕು ಕಾಣುವ ಕಣ್ಣಿಲ್ಲದ ನಿನ್ನ ತಂದೆ, ಅದು ಒಂದು ಅರ್ಥ. ಆ ಲೆಕ್ಕದಲ್ಲಿ ಹಕ್ಕಿಯ ಬದುಕನ್ನು ಹೇಳುವುದಕ್ಕಿಂತ ಹೆಚ್ಚು ಸೂರ್ಯ ಹೊರಗೆ ಬರ್ತಾನೆ ಇಲ್ಲ ಪ್ರಶ್ನೆ ಅಲ್ಲ, ಸೂರ್ಯ ಒಳಗೇ ಇಲ್ಲ. ನಮಗೆ ಕಾಣಬೇಕಾದ್ರೆ ನಮ್ಮ ಕಣ್ಣಿನಲ್ಲಿಯೂ ಸೂರ್ಯನ ಪ್ರತಿಷ್ಠೆ ಆಗಿರಬೇಕಲ್ವ? ಅದರಿಂದ ಕಣ್ಣೇ ಇಲ್ಲದ ಧೃತರಾಷ್ಟ್ರನಿಗೆ ಸೂರ್ಯನ ಸಂಗತಿ ಎಲ್ಲಿ ಉಂಟು? ಹತಮಿತ್ರವು ಚೆನ್ನಾಗಿದೆ, ಹತಾಮಾತ್ಯವು ಅಂತ. ನಾವು ಮಂತ್ರಿಗಳು ಯಾರು ಇರುವುದಿಲ್ಲ, ಯಾಕೆ ನಾಳೆ ಪಾಂಡವರು ಗೆದ್ದರೆ ಪಾಂಡವರ ಮಂತ್ರಿಗಳಾಗ್ತೇವೆ, ನಾವು ಪಾಂಡವರ ಜೊತೆಯಲ್ಲಿ ಇರ್ತೇವೆ. ಅಮಾತ್ಯ ಹತ್ತಿರ ಇರುವುದು, ಯಾರು ಹತ್ತಿರ ಇರುವುದು? ಯಾರು ಗೆದ್ದಿದ್ದಾರೆ ಅವರ ಹತ್ತಿರ ಇರುತ್ತೆ, ಸೋತರ ಹತ್ತಿರ ಯಾರು ಬರ್ತಾರೆ? ಯಾಕೆ ಬರ್ತಾರೆ? ಬರುವುದಿಲ್ಲ. ಅದನ್ನ ಹತಾಮಾತ್ಯವು ಲೂನಪಕ್ಷವು ಇವ ಅಂಡಜವು ಇವರಿಬ್ರು ಹಾಗೆ ಕಾಣ್ತಾರೆ ನನಗೆ ಅಂತ. ಏ ಹೇಗಾದ್ರೂ ಬದುಕ್ತಾರೆ ಅಂದ್ರೆ ಹೇಳುತ್ತಾನೆ ಅವನ ಪರಿಸ್ಥಿತಿ ಹೇಗಿರುತ್ತೆ. ಭಿಕ್ಷುಕವು ವಿಚರಿಷ್ಯೇತೆ, ಹೇಗಿದ್ದೆ ಅವರ ಪರಿಸ್ಥಿತಿ ಕೇಳಿದರೆ ಅವರು ನಾಳೆ ಭಿಕ್ಷುಕರಾಗಬೇಕು ಅಂತಾನೆ. ಶೋಚಂತವು ಪೃಥ್ವೀ ಮಿಮಾಂ, ಭಿಕ್ಷುಕರಿಗೂ ಬದುಕಿದೆ ಅಲ್ವಾ, ಬೇಡಿದರೆ ಜನ ಕೊಡ್ತಾರಂದ್ರೆ ಅದಕ್ಕೆ ಹೇಳ್ತಾರೆ ಶೋಚವು ಅಂತ, ಶೋಚಂತವು ಅಂತಾರೆ. ಅಳುತ್ತಾರೆ ಇವರು, ಕಷ್ಟಪಡ್ತಾರೆ, ಪರದಾಡಬೇಕಾಗತ್ತೆ. ಅಂತಹ ಭಿಕ್ಷುಕರು, ಭಿಕ್ಷು ಅಂದ್ರೆ ಯತಿಯಾಗ್ತಾರೆ, ಅವರಿಗೆ ಸಮಾಜದಲ್ಲಿ ಸಮಾಜವರನ್ನು ಪೋಷಿಸಬೇಕೆನ್ನತಕ್ಕಂಥ ಧರ್ಮ ಇದೆ. ತ್ರಿಪಂಚ ಸಪ್ತ ಸದ್ಮಾನಿ ಗಚ್ಚೇನಾದಿ ವ್ರಜೇದ್ಯತಿ ಅಂತೇಳಿ ಯತಿ ಧರ್ಮದ ವ್ಯವಸ್ಥೆಯಲ್ಲಿ ಆಚಾರ್ಯ ಹೇಳುತ್ತಾರೆ. ಮೂರು ಮನೆಗೆ ಹೋಗಬಹುದು, ಐದು ಮನೆ ಹೋಗಬಹುದು, ಸಾಲದಿದ್ದರೆ ಏಳು ಮನೆಗೂ ಹೋಗಬಹುದು ಅಂತ. ಎಷ್ಟು ತಿನ್ಲಿಕ್ಕೆ? ಅಷ್ಟೌ ಗ್ರಾಸಾಯತೆ ಪ್ರೋಕ್ತ, ಎಂಟು ತುತ್ತು ತಿನ್ಲಿಕ್ಕೆ ಅಂತ. ನಾಳೆ ನೀನು ಹಾಗೆ ಹೋಗುವುದಲ್ಲ, ನೀನು ಸನ್ಯಾಸಿ ಅಲ್ಲ ಧೃತರಾಷ್ಟ್ರ, ಆದ್ರೆ ನೀನು ಭಿಕ್ಷು ಅಲ್ಲ, ಭಿಕ್ಷುವಿಗೆ ಸ್ಥಾನಮಾನ ದೊಡ್ಡದಿದೆ ಸಮಾಜದಲ್ಲಿ. ಭಿಕ್ಷುಕೌ ಅಂತಾನೆ, ಕಪ್ರತ್ಯ ಆಗ್ತದೆ ಭಿಕ್ಷುಕ ಅಂತಾನೆ. ಭಿಕ್ಷುಕ ಅಂದ್ರೆ ನೀಚ ಅಂತ ಅರ್ಥ. ಮೃತಂತೂ ನಿತ್ಯಯಾನ್ಯಾಸ್ಯಾದಂತಾರೆ, ಒಂದು ವೃತ್ತಿ ಅದು, ಬದುಕಿನ ಒಂದು ಭಾಗ. ಯಾವ ರೀತಿಯ ಬದುಕು ಅಂದ್ರೆ ಆರು ಬಗೆಯ ಬದುಕಿನಲ್ಲಿ ಒಂದು ಬಗೆ ಯಾವುದು ಅಂದ್ರೆ ಸತ್ತ ಬಾಳು ಅಂತ, ಅದೊಂದು ಅರ್ಥ. ಸತ್ತ ಬಾಳು ಹೇಗಿರ್ತದೆ ಕೇಳಿದ್ರೆ ನಿತ್ಯ ಕೈ ಒಡ್ಡುವುದು ಅಂತ. ಪ್ರತಿನಿತ್ಯವೂ ಯಾರ ಅಂಗಳದಲ್ಲಿ ಆದ್ರೂ ಹೋದ್ರೂ ಏನಾದ್ರೂ ಕೊಡಿ ಅಂತ ಬಿಡುವುದೇನಿದೆ ಅದು ನಿಜವಾಗಿಯೂ ಒಂದು ವೃತ್ತಿ ಅಂತ ಮಾಡಿಕೊಂಡ್ರೆ ಅದನ್ನು ಸತ್ತ ಬಾಳು ಅಂತ ಕರಿತೇವೆ. ಮೃತವೃತ್ ಮೃ ಸತ್ತ ಬಾಳು. ಅದು ನಾಳೆ ನಿನ್ನ ತಂದೆ ತಾಯಿಗಳು ಭಿಕ್ಷೆ ಬೇಡುತ್ತಾರೆ, ಬೇಡುವವರಾಗ್ತಾರೆ. ಭಿಕ್ಷುಕವು ವಿಚರಿಷ್ಯೇತೆ, ಭಿಕ್ಷುಕರ ಪಾಡು ಹೇಗಿರುತ್ತೆ ಅಂದ್ರೆ ಗಮ್ಮತ್ತಲ್ಲಿ ಯಾತ್ರೆ ಅಲ್ಲ, ಭಿಕ್ಷುಕರ ಯಾತ್ರೆ ಅಂತ ಯಾರು ಹೇಳುವುದಿಲ್ಲ, ಭಿಕ್ಷುಕರ ಪ್ರಯಾಣ ಅಂತ ಯಾರು ತಿಳಿಸುವುದಿಲ್ಲ, ಭಿಕ್ಷುಕರ ಪರದಾಟ ಅಂತ ಹೇಳ್ತಾರೆ ನೆನಪಿಟ್ಟುಕೊಂತಾನೆ. ವಿಚರಿಷ್ಯೇತೆ ಅಂತ ವಿವಿಧತೆಯ ವಿಚಿತ್ರತೆಯ ವಿಗತತೆಯ ವೃತ್ತಿ ಅಂತ ಅರ್ಥ. ಎಂತದೋ ವಿಚರಿಷ್ಯೇತೆ ಚರದಾತು ನೋಡಿ, ಎಲ್ಲ ಬಹಳ ಜೋರಿದೆ ವಿದ್ರನ ಮಾತು. ತಿರುಗಾಡ್ತಾರೆ ಪರದಾಡ್ತಾರೆ, ಯಾಕೆ ಹೊಟ್ಟೆ ತುಂಬಿಸಿಕೊಳ್ಳಿ? ಚರಣ ಅಂದ್ರೆ ತಿನ್ನುವುದು ಅಂತ ಅರ್ಥ, ಚರದಾತಿಗೆ ಎರಡು ಅರ್ಥ, ಚರಗತಿ ಭಕ್ಷಣಯೋಹ ಅಂತ. ತಿರುಗುವುದು ಹಾಗೆ ಎಲ್ಲೆಲ್ಲೋ ತಿರುಗಬೇಕು. ಭಿಕ್ಷುಕರಿಗೆ ಒಂದು ಊರು ಕೇರಿ ಅಂತ ಇಲ್ಲ, ಕೊಡ್ತಾರೆ ಅಂತ ಇಲ್ಲ. ಒಂದು ಆರು ಮೈಲು ತಿರುಗಿದ್ರು ಒಂದು ಕಡೆ ಪೂರ್ತಿ ಊಟ ಆಯ್ತು ಅಂತ ಇಲ್ಲ, ವ್ಯರ್ಥ ಆಯ್ತು ತಿರುಗಿ. ಅದರಿಂದ ವ್ಯರ್ಥ ತಿರುಗುವುದು ಹೇಳ್ತಾನೆ, ವ್ಯರ್ಥ ತಿರುಗಾಟ ಇವರದ್ದು. ಕೆಲವೊಮ್ಮೆ ತಿರುಗಿದಲ್ಲೇ ತಿರುಗಬೇಕು, ಕೆಲವೊಮ್ಮೆ ದಾರಿ ತಪ್ಪುವುದುಂಟು, ಮನೆ ಸಿಗುವುದಿಲ್ಲ, ಹೋದದ್ದೇ ಬಂತು, ಮನೆ ಉಂಟು ಅಂತ ತಿಳ್ಕೊಂಡು ಹೋಗ್ತಾನೆ, ಇಲ್ಲ ಮನೆಗೆ ಎಂಡ್ ಇಲ್ಲ, ಆಯ್ತು ಅಗ್ರಹಾರ ಇಲ್ಲ, ಮತ್ತೆ ತಿನ್ಲಿಕ್ಕೂ ಏನಿಲ್ಲ, ಕೊಡಬೇಕು ಅಂತ ಇಲ್ಲ, ತಿನ್ನುವಂಥದ್ದು ಸಿಗುವುದಿಲ್ಲ, ಏನೇನೋ ಕೊಡ್ತಾರೆ. ಅದರಿಂದ ಭಿಕ್ಷುಕವು ವಿಚರಿಷ್ಯೇತೆ ಶೋಚಂತವು, ಅದಕ್ಕೋಸ್ಕರ ಒದ್ದಾಡ್ತಾರೆ, ದುಃಖ ಪಡ್ತಾರೆ. ಪೃಥ್ವೀ ಮಿಮಾಂ ಅಂದ ಮತ್ತೆ ಇದು ಬಿದಿರು ಹೇಳೋದು, ಇದೇ ನೆಲದಲ್ಲಿ ಅಂತಾನೆ. ಇನ್ನಷ್ಟು ನಾಚಿಕೆಯಿಂದ ಕೆಲಸ, ಅರಸನಾಗಿ ಮೆರೆದ ಅರಮನೆಯ ಹೆದ್ದಾರಿಗಳಲ್ಲಿ, ಅವರ ಊರುಗಳಲ್ಲಿ, ಅವರ ಪ್ರಜೆಗಳ ನಾಡಿನಲ್ಲಿ ನಾಳೆ ಪಾಂಡವರು ಅರಸರಾಗಿ ನಿಂತಾಗ ಧೃತರಾಷ್ಟ್ರ ಗಾಂಧಾರಿಯರು ಬೇಡುವ ಪರಿಸ್ಥಿತಿ ಬರ್ತದೆ ಅಂದ್ರೆ ನಿನ್ನ ಕಥೆಯನ್ನು ಕೇಳುತ್ತಾನೆ ದುರ್ಯೋಧನನಿಗೆ ವಿದುರ. ಅದಕ್ಕೋಸ್ಕರ ನಾನು ಹೇಳುತ್ತೇನೆ, ನನಗೆ ಬೇಸರ ಆಗುವ ಸಂಗತಿ ರಾಜಕೀಯದ ನೆಲೆಯಲ್ಲಿ ನಾನು ಯೋಚನೆ ಮಾಡಿದರೆ ನಿನ್ನ ಪರಿಸ್ಥಿತಿಗಿಂತ ಬಿಗಡಾಯಿಸುವ ಪರಿಸ್ಥಿತಿ ಇರುವುದು ನಿನ್ನ ಅಪ್ಪಮ್ಮಂದಿರ್ತು. ಅವರು ಮಾಡತಕ್ಕಂತಹ ಭಿಕ್ಷುಕ ವೃತ್ತಿಗೆ ಹಸ್ತಿರಪುರದ ಗದ್ದುಗೆಯಲ್ಲಿ ನೂರು ಮಕ್ಕಳನ್ನು ಹೆತ್ತ ಧೃತರಾಷ್ಟ್ರ ವೇದವ್ಯಾಸರ ಮಗನಾಗಿ ನಿಂತು ಗಾಂಧಾರ ದೇಶದ ಧರ್ಮವತಿಯನ್ನು ಪಡೆದವ, ನಾಳೆ ಅರಸು ಮಾರ್ಗದಲ್ಲಿ ರಾಜಧಾನಿಯ ಹೆದ್ದಾರಿಗಳಲ್ಲಿ ನಿಂತು ಊಟಕ್ಕೋಸ್ಕರ ತುತಿಗೋಸ್ಕರ ಕೂಳಿಗೋಸ್ಕರ ಒದ್ದಾಡಿದ ಅಂತ ಆಗತ್ತೆ, ಇತಿಹಾಸ ಗುರುತಿಸ್ತದೆ, ಅರ್ಥ ಆಗ್ತದೆ ಕೇಳ್ತಾನೆ. ಭಿಕ್ಷುಕೋ ವಿಚರಿಷ್ಯೇತೆ ಶೋಚಂದೋ ಪೃಥ್ವೀಂ ಇಮಾಂ,
ಕುಲಘ್ನಂ ಈದೃಶಂ ಪಾಪಂ ಜನಯಿತ್ವ ಕುಪೂರುಷಂ. ನೀನ್ ಎಂತವ, ಎಂತವನನ್ನು ಪಡೆದು ಒಬ್ಬ ಈಗೂ ಒಂದುಂಟೆ ತಂದೆ, ನೂರು ಮಕ್ಕಳ ತಂದೆ ಈಗೂ ಉಂಟು ಕೇಳಿದ್ರೆ ಹೌದು. ಕುಲಘ್ನಂ ಈದೃಶಂ ಪಾಪಂ ಜನಯಿತ್ವ ಅಂತ ಬೆರಳು ತೋರಿಸಿ ಮಾತಾಡ್ತಾನೆ ದುರ್ಯೋಧನಿಗೆ. ನಿನ್ನನ್ನು ಒಂದು ಈದೃಶಂ ಪಾಪಂ ಅಂತ, ಇಂತಹ ಪಾಪಿಯನ್ನು ಕುಲಘ್ನಂ, ಇಡೀ ವಂಶವನ್ನು ಹಾಳು ಮಾಡಿದ ಕೆಟ್ಟ ವ್ಯಕ್ತಿಯನ್ನು ನೋಡಿಕೊಂಡು ಅಳುತ್ತಾರ ಅವರು. ಕುಪೂರುಷಂ ಅಂದಾನೆ ಮತ್ತೆ, ಈ ನೆಲಕ್ಕೂ ಹಾಳು ವ್ಯಕ್ತಿ ನೀನು, ಹಾಳು ವ್ಯಕ್ತಿಯಿಂದ ಕುತ್ಸಿತನಾದವ, ಎಲ್ಲರೂ ನಿಂದೆ ಮಾಡಲು ಯೋಗ್ಯನಾದವ, ಆದ್ರಿಂದ ನಿನ್ನನ್ನು ಪಡೆದು ಹೆತ್ತು ಏನು ಪ್ರಯೋಜನ ಆಗಲಿಲ್ಲ ಅಂತ. ಮೊದಲಿಂದಲೂ ಹುಟ್ಟಿದಾಗಲೇ ದುರ್ಯೋಧನನ ಬಗ್ಗೆ ವಿದುರನಲ್ಲಿ ಧೃತರಾಷ್ಟ್ರ ಕೇಳಿರ್ತಾನೆ, ಏನು ಮಾಡಲಯ್ಯ ಅಂತ. ಅಪಶಕುನಗಳನ್ನು ನೋಡಿ, ತೆಜೇದೇಗಂ ಗುಲಸ್ಯಾರ್ಥೆ ಅಂತ ಹೇಳಿರ್ತಾನೆ ಅವನು. ಚೆನ್ನಾಗಿ ಧರ್ಮಶಾಸ್ತ್ರ ಮಾತಾಡಿ ಇರ್ತಾನೆ ರಾಜಕೀಯದ ವ್ಯವಸ್ಥೆಯಲ್ಲಿ. ವಂಶ ಉಳಿಬೇಕಾದ್ರೆ ಒಬ್ಬನನ್ನು ಹೊರಗಿಡುವುದು ಚಂದ ಅಂತ, ಆದ್ರೆ ಇಟ್ಟಿಲ್ಲ. ಈಗ ಬೈತಾನ ಕುಲಘ್ನಂ ಅಂತ, ಇಡೀ ಕುಲವನ್ನು ನಾಶ ಮಾಡುತ್ತಿರುವ ಕುಲಘ್ನಂ. ಕುಲಘ್ನಂ ಕುಲ ಅಂದ್ರೆ ಸಂಕುಲ ಅಂತ ಅರ್ಥ, ರಾಜಸಂಕುಲ. ಎಷ್ಟು ವಿದುರನ ಗೆರೆಗಳಲ್ಲಿ ಅರ್ಥ ಛಾಯೆಗಳಿರ್ತವೆ ನೋಡಿ. ವಂಶವನ್ನು ಹಾಳು ಮಾಡಿದವ ಅಂತ ಅರ್ಥ ಅಷ್ಟೇ ಅಲ್ಲ, ಇಡೀ ರಾಜವಂಶವನ್ನೇ, ರಾಜ ಸಮುದಾಯವನ್ನೇ ಹಾಳು ಮಾಡುವವ ಈ ದೃಶ್ಯಂ ಅಂತ. ಅನ್ನೋದಕ್ಕೆ ಇಲ್ಲಿ ಕಾಣ್ತಾ ಉಂಟಲ್ಲ, ಎಲ್ಲರಿಗೂ ತೊಂದರೆ ಕೊಡತಕ್ಕ ವ್ಯಕ್ತಿಯಾಗಿ ಪಾಪವಂತಾನೆ. ಅನ್ಯಾಯ ಎನ್ನುವುದನ್ನು ಸಾರಾಸಗಟಾಗಿ ಗಟ್ಟಿ, ಅಂದ್ರೆ ಅರಸುಗಳಲ್ಲಿ ಯುದ್ಧವೇ ದೊಡ್ಡ ಸಂಗತಿ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ಕ್ಷತ್ರಿಯರಿಗೆ ಯುದ್ಧವೇ ಹೇಳಿದ್ದು ಅದೊಂದು ಧರ್ಮ, ಸ್ವಧರ್ಮೇ ನಿಧರಂ ಶ್ರೇಯ ಹೇಳಿಕೊಂಡು ಯುದ್ಧ ಮಾಡುವುದೇ ಅಲ್ಲ. ಯುದ್ಧ ಮಾಡಲಿಕ್ಕೆ ಯಾವುದರ ಮೇಲೆ ಎನ್ನುವುದುಂಟು, ಅದರಿಂದ ದಾನವೇ ಧರ್ಮ ಅಂತ ಹೇಳಿಕೊಟ್ಟ ತಕ್ಷಣ ದಾನ ಮಾಡುವುದಲ್ಲ, ಕುಡಿಲಿಕ್ಕೆ ಬೇಕಾದ್ದು ಕೊಟ್ಟು ಬಿಟ್ರೆ ದಾನ ಮಾಡಿದ್ದಾನಲ್ಲ ಒಳ್ಳೇದಾಯ್ತಲ್ಲ ಕೇಳಿದ್ರೆ ಸುರಾದಾನ. ಹೇ ಅದಿಲ್ಲ, ದಾನಕ್ಕೆ ವಸ್ತುಗಳಿವೆ. ದೇಶೇ ಕಾಲೇಚ ಪಾತ್ರೇಚ ಹೇಳಿದಾಗೆ ದ್ರವ್ಯಂಚ ಅದುಂಟು, ಅದು ಸೇರಿಸ್ಲಿಕ್ಕುಂಟು, ಅದು ಇದ್ದುಕೊಂಡೇ ಮಾಡೋದು. ಆ ದ್ರವ್ಯವನ್ನಾದರೂ ದೇಶದಲ್ಲಿ ಕಾಲದಲ್ಲಿ, ಆದ್ರೆ ಅದ್ರವ್ಯವನ್ನು ಕೊಡ್ಲಿಕ್ಕಿಲ್ಲ. ಅವೀತವಾದಂತಹ ಶಾಸ್ತ್ರ ಅಪೇತವಾದಂತಹ ದ್ರವ್ಯಗಳ ದಾನಗಳು ಇಲ್ಲ. ಅದರಂತೆ ವಾಸ್ತವವಾಗಿ ಸ್ವಧರ್ಮೇ ನಿಧನಂಶ್ರೇ ಅಂದ್ರೆ ಕ್ಷತ್ರಿಯರಿಗೆ ಯುದ್ಧವೇ ಧರ್ಮ ಅಂತ ಹೇಳಿ, ಯುದ್ಧ ಮಾಡುವುದು ಅಂದ್ರೆ ಯುದ್ಧ ಮಾಡುವುದೇ ಅಲ್ಲ ಧರ್ಮ. ಅನ್ಯಾಯದ ವಿರುದ್ಧ ಹೋರಾಡುವುದು ಧರ್ಮ, ಅಧರ್ಮದ ವಿರುದ್ಧ ಹೋರಾಡುವುದು ಧರ್ಮ, ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ಹೋರಾಡುವುದು ನ್ಯಾಯಯುತವಾದದ್ದು ಧರ್ಮ, ಒಟ್ಟು ಹೋರಾಡುವುದಲ್ಲ. ಆದ್ರಿಂದ ಎರಡೂ ಪಕ್ಷದಲ್ಲಿ ಧರ್ಮ ಇರುವುದಿಲ್ಲ. ಅದನ್ನು ದುರ್ಯೋಧನನ ಹೋರಾಟ, ಅದಕ್ಕೆ ಬೇಕಾಗಿರತಕ್ಕಂತಹ ಪರದಾಟ, ಅದು ಧರ್ಮ ಆಗಲಿಲ್ಲ, ಅದಕ್ಕೆ ಸೇರಿದವರು ಆಗಲಿಲ್ಲ. ಆದ್ರಿಂದ ಆಚಾರ್ಯರು ಬರೆದಾಗ ಧರ್ಮ ವ್ಯಾಖ್ಯೆಯನ್ನು ಕೊಟ್ಟಾಗ ಮೊದಲೇ ಒಂದು ಗೆರೆ ಬರೆದ್ರು, ಕೃಷ್ಣ ದ್ವಿಟ ತದನ ಬಂದಿ ನಿಗ್ರಹ ಪರಮೋ ಧರ್ಮ ಅಂತ. ಯಾವುದು ನಿಜವಾದ ಧರ್ಮ ಕೇಳಿದರೆ, ಕೃಷ್ಣನ ವಿರೋಧವನ್ನು ಮಾಡುವವನು, ಅದಕ್ಕೆ ಕುಂಭಕ್ಕು ಕೊಡುವವನು ಸೇರಿದವನು, ಅವರಿರುವನನ್ನು ಮುಗಿಸುವುದು ಧರ್ಮ ಅಂತ. ಕೃಷ್ಣ ದ್ವಿತ್ ತದನು ಬಂದಿ ನಿಗ್ರಹ, ಕೃಷ್ಣನನ್ನು ದ್ವೇಷಿಸುವವ, ಕೃಷ್ಣನ ಮಾತು ಕೇಳವ ದುರ್ಯೋಧನ ಹೇಗೂ ಹೌದು. ತದನು ಬಂದಿ, ಅವನಿಗೆ ಸೇರಿಸಿ ಯಾರು ಬಂದಿದ್ದಾರೆ, ಭೀಷ್ಮ ಇರಲಿ, ದ್ರೋಣ ಇರಲಿ, ಕೃಪ ಇರಲಿ, ಕೃಷ್ಣನ ಪ್ರಕಾರ ಅವರೆಲ್ಲರೂ ವದಾರ್ಹರೆ, ಅದರಲ್ಲಿ ಏನೇ ಇಲ್ಲ, ದಾಕ್ಷಿಣ್ಯವೇ ಇಲ್ಲ. ಅಯ್ಯೋ ಬ್ರಾಹ್ಮಣ ಒಂದು ಬೊಬ್ಬೆ ಹೊಡಿತಾವೆ ಕೊನೆಗೆ ಭಾರಿ ಜೋರಾಗಿ, ಅಯ್ಯೋ ದ್ರೋಣರನ್ನು ಕೊಂದ್ರು, ಗುರುಗಳನ್ನು ಕೊಂದ್ರು, ಬ್ರಾಹ್ಮಣರನ್ನು ಕೊಂದ್ರು, ಬ್ರಹ್ಮಹತ್ಯೆ ಬಂದು. ಅವನು ಹೇಳ್ತಾನೆ, ಇವು ಈ ಹೋರಾಟದಲ್ಲಿ ಬಂದು ರಾತ್ರಿಯಾಗಲು ಕವಚ ಬಿಚ್ಚದೆ ಇಷ್ಟು ಜನ ಘನಘೋರರನ್ನು ಕೊಲ್ಲುತ್ತಿರುವವ, ಕ್ಷತ್ರ ಆವೇಶ ಪಡೆದವ, ಶಸ್ತ್ರಗಳನ್ನು ಕೈಯಲ್ಲಿಡಿದವ, ಅವ ಗುರು ಆಗುವುದು ಹೇಗೆ ಕೇಳ್ತಾನೆ, ಬ್ರಾಹ್ಮಣ ಆಗುವುದು ಹೇಗೆ, ವಾ ಕೊಲ್ಲುವಾಗ ಮಾತ್ರ ನಿಮಗೆ ಪೆಡದಿಂದಾಗ ಮಾತ್ರ ಅಯ್ಯೋ ಅಂತ ಅನಿಸಿಕೊಳ್ಳುವುದು, ಅವ್ರು ಮಾಡುವ ಅನ್ಯಾಯ ಕಾಣುವಾಗ ಅರ್ಥ ಆಗುವುದಿಲ್ವಾ ಅಂತಾನೆ. ಆದ್ರಿಂದ ಸ್ವಧರ್ಮ ಅಂತ ಹೇಳಿಕೊಂಡು ಮಾತಾಡ್ಲಿಕ್ಕಿಲ್ಲ. ಕುಲಘ್ನಂಬಂದ ಇಡೀ ರಾಜ ಸಂಕುಲವನ್ನು ಹಾಳು ಮಾಡ್ಲಿಕ್ಕೆ ಹೊರಟವ ಸಾಯಿಸ್ಲಿಕ್ಕೆ. ಆದ್ರಿಂದ ಯಾರು ಈ ಎಲ್ಲ ಜನಾಂಗದ ಹತ್ತಿಗೆ ಕಾರಣ ಕೇಳಿದ್ರೆ ದುರ್ಯೋಧನ. ವಿದುರ ಹೇಳುತ್ತಾನೆ, ನೀನು ಅಂತ. ಕುಲಘ್ನಂ ಈದೃಶಂ ಪಾಪಂ, ಯಾಕೆ ನೀನೇ ಪಾಪಿ, ಅನ್ಯಾಯ ಮಾಡುವ, ಅನ್ಯಾಯವನ್ನು ಹೇರಿದವ ನೀನು. ಎಲ್ಲಿಂದ? ಪಣದಿಂದಲೇ, ಜೂಜಿನಿಂದಲೇ. ಜೂಜು ತಪ್ಪಲ್ಲ, ಆದ್ರೆ ಜೂಜಿನಲ್ಲಿ ಪಣ ತಪ್ಪು. ಪಣದಲ್ಲಿಯೂ ಸರಿ ಇರಲಿಲ್ಲ. ನಾನು ಹೇಳಿದ್ದೇನೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗಬಹುದು ಯಾರಿಗೆ, ಸೋತವರಿಗೆ. ಸರಿ, ಯಾರು ಸೋತರೆ? ಯಾರು ಸೋತರು? ಆಯ್ತು, ಪಾಂಡವರು ಸೋತರೆ, ಪಾಂಡವರು ಸೋತರೆ, ಪಾಂಡವರು ದ್ರೌಪದಿಯೊಡನೆ ಹತ್ತಿರದ ಊರಿನಲ್ಲಿ ಅಜ್ಞಾತವಾಸವನ್ನು ಕಳೀಲಿಕ್ಕೆ ಒಬ್ಬ ಸಿಕ್ಕಿಬಿದ್ರು ಮತ್ತೆ. ಸರಿ, ಕೌರವರು ಸೋತರೆ? ಕೌರವರು ಸೋತರೆ ವಾಕ್ಯವೇ ಇಲ್ಲ, ಹೇಳಿಕೊಳ್ಳಿ ಕೌರವರು ಸೋತರೆ ಏನು? 100 ಜನ ಒಟ್ಟಿಗೆ ಒಂದೇ ಊರಿನಲ್ಲಿ, ಯಾರು ಒಟ್ಟಿಗೆ? ಮಡದಿಯರು ಯಾರು? ಯಾರು ಸಿಕ್ಕಿ ಬೀಳುವುದು ಹೇಗೆ? ಒಬ್ಬ 100 ಮಂದಿಯಲ್ಲಿ ಒಬ್ಬ ಸಿಕ್ಕಿ ಬೀಳುವುದಿಲ್ಲ, ಮತ್ತೆ ಇವರು ಬದುಕಲಿಕ್ಕುಂಟ? ಅದರಿಂದ ಪಣವೇ ಬರಲಿಲ್ಲ, ಪಣದ ವ್ಯವಸ್ಥೆಯೇ ಆಗಲಿಲ್ಲ. ಜೂಜು ತಪ್ಪು, ಜೂಜಿನಲ್ಲಿ ಪ್ರತಿಜ್ಞೆ ಸರಿಯಿಲ್ಲದ್ದು. ಆದರೂ ನಡೆಸಿಕೊಟ್ರು ಪಾಂಡವರು ಅಂದಾಗ ಬಾಯಿ ಮುಚ್ಚಿಕೊಂಡಾದ್ರೂ ಮತ್ತೆ ಅರ್ಧರಾಜ್ಯ ಆಯಿತು ಅಂತ ಕೊಡಬೇಕಿತ್ತು.
ಅದರಿಂದ ಪಾಪಂ ಶಬ್ದವನ್ನಾಗ್ತಾನೆ. ಎಲ್ಲ ಅನ್ಯಾಯಕ್ಕೂ ಕಾರಣ ನೀನೆ. ಕುಲಗ್ರಂ ಈದೃಶಂ ಪಾಪಂ ಕುಪೂರುಷಂ ಜನಯಿತ್ವ, ನಿನ್ನನ್ನು ಹೆತ್ತು ಹೊತ್ತು ತಂದು ಹಾಕಿದ್ದು ಇಷ್ಟು ಪ್ರಮಾದ ಆಗಿ ಹೋಯ್ತಲ್ಲ, ಅನ್ಯಾಯ ಆಯ್ತಲ್ಲ ಅಂತ ಹೇಳಿ ವಿದುರ ಬಹಳ ಜೋರಾಗಿಯೇ ದುರ್ಯೋಧನನಿಗೆ ಹೇಳಿದ. ಅದರಿಂದ ಪಾಂಡವರ ಜೊತೆಯಲ್ಲಿ ಭೀಷ್ಮದ್ರೋಣರು ಹೇಳಿದಂತೆ, ತಂದೆ ತಾಯಿಗಳ ಅಭಿಪ್ರಾಯದಂತೆ ಒಳ್ಳೆಯ ರೀತಿಯಿಂದ ಬದುಕುವುದು ಕ್ಷೇಮ ಎನ್ನುವ ನೆನೆಯಲ್ಲಿ ಮಾತಾಡಿದ್ದಾನೆ. ಅವನ ನಂತರದಲ್ಲಿ ಯಾರು ಮಾತಾಡಿದರು ಸಭೆಯಲ್ಲಿ, ದುರ್ಯೋಧನನಿಗೆ ಯಾರು ಬೋಧನೆ ಕೊಟ್ಟು ಮತ್ತೆ ಎಲ್ಲಿಗೆ ದುರ್ಯೋಧನ ಉತ್ತರಿಸಿದ ಎನ್ನುವುದರ ಬಗ್ಗೆ ಮತ್ತೆ ನಾಳೆ 5:30 ಸೇರಿದಾಗ. ಶ್ರೀಕೃಷ್ಣಾರ್ಪಣಮಸ್ತು.